ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆ ನಿಮ್ದರಿಗೂ ನಮ್ಮ ರಕ್ಷಕ ಯಶು ಕೃಷ್ಣ ಅಂದ್ರೆ ಒಂದೇಗಳನ್ನ ಸಲ್ಲಿಸುತ್ತ ನಾವು ಇದಿನ ಒಂದು ಪಾಠಕ್ಕೆ ಏನು ಮಾಡೋಣ ಹೋಗೋಣ ಸೊ ದಿನ ಒಂದು ಪಾಠ ನೋಡ್ಬೇಕಾರೆ ಯಾವ್ದ್ರ ಬಗ್ಗೆ ಅಂತಂದ್ರೆ ಎರಡು ಭೋಜನಗಳು ಅಂತ ಒಂದು ಪಾಠ ಟು ಫೀಡಿಂಗ್ಸ್ ಅಂತ ನೀವು ಕೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನಪ್ಪ ಇದು ಎರಡು ಭೋಜನಗಳು ಏ ಸತಿ ಭೋಜನ ಮಾಡ್ತಾರೆ ಇದೇನು ಎರಡು ಸತಿ ಮಾಡ್ತಾರ ಇನ್ನೇನು ಎರಡು ಭೋಜನಗಳು ಅಂತ ಅನ್ಸ್ಕೋರಾ ಸೊ ಅದ್ರ ಬಗ್ಗೆ ಏನ್ರ ಇವತ್ತು ನಾವೇನ್ ಮಾಡೋಣ ಸತ್ಯವೇದಲ್ಲಿ ಮಾಡೋಣ ನೋಡೋಣ ಅದರ ಯೇಸು ಕ್ರಿಸ್ತು ಊಟ ಕೊಟ್ಟಿರಂತದ್ದು ಎರಡು ಸತಿ ಅದ್ರ ಬಗ್ಗೆ ನಾವೇನ್ ಮಾಡೋಣ ಓದೋಣ ಅದರ ಓಕೆನಾ ಸರಿ ಇದು ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಒಂದ್ಸತಿ ಏನಾಗ್ತಾರೆ ಯೇಸು ಕ್ರಿಸ್ತು ತನ್ನ ಶಿಷ್ಯನ ಕರ್ಕೊಂಡು ಪ್ರಯಾಣ ಮಾಡಕ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸತಿ ಹಂಗೆ ಏನ್ ಮಾಡ್ತಾರೆ ಅಂದ್ರೆ ಎಚ್ಚರಿಕೆ ಆಗಿರಿ ಪರಿಸರ ಸದಸ್ಯರ ಹುಳಿ ಇಟ್ಟು ಬಗ್ಗೆ ನೀವ್ ಏನ್ ಮಾಡ್ರಿ ನೀವ್ ಎಚ್ಚರಿಕೆ ಆಗಿರಿ ಅಂತ ಏನ್ ಮಾಡ್ತಾರೆ ಶಿಷ್ಯನಿಗೆ ವಾರ್ನಿಂಗ್ ಕೊಡ್ತಾರೆ ಅದಕ್ಕೆ ಏನು ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ನಾವೇನಪ್ಪ ರೊಟ್ಟಿ ಎಲ್ಲ ಖಾಲಿ ಮಾಡ್ಬಿಟ್ರಲ್ವಾ ರೊಟ್ಟಿನ ತೊಗೊಂಡು ಮರ್ತೋಗ್ಬಿಟ್ರಲ್ವ ಅದಕ್ಕೆ ಯೇಸುಕು ಸೇಮ್ ಮಾಡ್ತಾವ್ರೆ ಆ ಒಂದು ಹಿಟ್ಟು ಬಗ್ಗೆ ಮಾತಾಡ್ತಾವ್ರೆ ಆ ಒಂದು ರೊಟ್ಟಿ ಬಗ್ಗೆ ಮಾತಾಡ್ತವ್ರೆ ಅಂತ ಏನು ಮಾಡ್ತಾರೆ ಶಿಷ್ಯನರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವಾಗ ಯೇಸಕ್ಕ ಏನಪ್ಪ ಮಾಡ್ತಾರೆ ಅವ್ರಿಗೆ ಏನು ಒಂದು ಕರೆಕ್ಷನ್ ಮಾಡ್ತಾರೆ ಏನಪ್ಪಾ ನಿಮ್ದು ಅಷ್ಟು ನಂಬಿಕೆ ಇಲ್ವಾ ನಾನು ಎಷ್ಟೆಲ್ಲ ಅದ್ಭುತ ಮಾಡಿದ್ದೀನಿ ಎಷ್ಟು ಜನಕ್ಕೆ ಊಟ ಹಾಕಿದ್ದೀನಿ ಅದು ಮರ್ತೋಗ್ಬಿಟ್ರಾ ಅಂತ ಏನು ಮಾಡ್ತಾರೆ ಒಂದು ಸನ್ನಿವೇಶ ಹೇಳ್ತಾರೆ ಅವಾಗ ಹೋದ ನೋಡಿ ಅದನ್ನ ಏನು ಅಂತ

ಎಚ್ಚರಿಕೆ ಪರಿಸರಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೆವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಏಸು ಅದನ್ನು ತಿಳಿದು ಅಲ್ಪ ವಿಶ್ವಾಸಿಗಳೇ ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ ನೀವು ಇನ್ನೂ ಗ್ರಹಿಸಲಿಲ್ಲವೋ ನಿಮಗೆ ನೆನಪಿಲ್ಲವೋ ಆ ಐದು ರೊಟ್ಟಿಗಳನ್ನು ಐದು ಸಾವಿರ ಜನರಿಗೆ ಹಂಚಿಸಿ ಹಂಚಿಸಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ ಇಲ್ಲವೇ ಆ ಏಳು ರೊಟ್ಟಿಗಳನ್ನು ನಾಲ್ಕು ಸಾವಿರ ಜನರಿಗೆ ಹಂಚಿಸಿದಾಗ ಎಷ್ಟು ಹೆಡಿಗೆ ತುಂಬಿಟ್ಟಿರಿ ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ ಎಚ್ಚರಿಕೆ ಎಚ್ಚರಿಕೆ ನೋಡ್ರ ಇಲ್ಲಿ ಜೀಸಸ್ ಕ್ರೈಸ್ಟ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಎರಡು ಸತಿ ಊಟ ಕೊಟ್ಟಿದ್ ಬಗ್ಗೆ ಶಿಷ್ಯನಿಗೆ ಏನ್ ಮಾಡ್ತಾರೆ ಈ ಮಾತನ್ನ ಹೇಳ್ತಾರೆ ಸರಿ ಏನಪ್ಪಾ ಎರಡು ಸತಿ ಊಟ ಕೊಟ್ಟಿದ್ದು ಅಂತ ಯೇಸು ಕ್ರಿಸ್ತು ಹೇಳ್ತಾರೆ ನಾನು ಐದು ಸಾವಿರ ಜನಕ್ಕೆ ಊಟ ಕೊಟ್ಟಿದ್ದು ನಿಮ್ಗೆ ಗ್ಯಾಪ್ನ ಇಲ್ವಾ ನಾಲ್ಕು ಸಾವಿರ ಜನಕ್ಕೆ ಊಟ ಕೊಟ್ಟಿದ್ದು ಜ್ಞಾಪನ ಇಲ್ವಾ ಅಂತ ಏನು ಮಾಡಿದ್ರೆ ಹೇಳ್ತಾರೆ ಅಂದರೆ ಯೇಸು ಕ್ರಿಸ್ತು ಎರಡು ಸತಿ ಏನು ಮಾಡವ್ರೆ ಊಟನ ಬಡ್ಸೋ ನೋಡಿದ್ರು ನಿರ್ಜನ್ಕಪ್ಪ ಬಡಿಸೋರೆ ಅಂತಂದರೆ ನಾಲ್ಕು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಏನಪ್ಪ ಈ ಕಾಲದಲ್ಲಿ ನಾಲ್ಕು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಊಟ ಬಡಿಸ್ಬೇಕಂದ್ರೆ ಎಷ್ಟು ಲಕ್ಷ ಬೇಕೋ ಹಾಂ ಒಬ್ಬರಿಗೆ ಹತ್ತು ಹತ್ತು ರೂಪಾಯಿ ಅಂತ ಹಾಕ್ಕೊಂತೀವಿ ಅಂದರೆ ಎಷ್ಟು ಆಯ್ತದೆ ಹಾಂ ನಲ್ವತ್ತು ಸಾವಿರ ಆಗೈತದೆ ಅಲ್ವರ ಹತ್ತು ರೂಪಾಯಿಗೆಲ್ಲ ಏನೂ ಬರಲ್ಲ ಒಂದು ಬರ್ಫಿ ಅಷ್ಟೇ ಅಲ್ವರ ಒಂದು ನೂರು ರೂಪಾಯಿ ಅಂದ ಹಾಕೊಂತೀರಿ ಎಷ್ಟು ಲಕ್ಷ ಬೇಕು ನಾಲ್ಕು ಲಕ್ಷ ಬೇಕು ನೋಡ್ರಿ ಯಶಸ್ ಕ್ರಿಸ್ತ ಕಾಲ ನಿಮಿಡೋರು ಎಲ್ಲರಿಗೂ ಫ್ರೀ ಆಗಿ ಊಟ ನಿಮ್ಮ್ರೆ ಕೊಟ್ಟವ್ರೆ ಎಷ್ಟು ಲಕ್ಷ ಜನಕ್ಕೆ ಅಂದ್ರೆ ನಾಲ್ಕು ಲಕ್ಷ ಜನ ಸಾರಿ ನಾಲ್ಕು ಸಾವಿರ ಜನ ಮತ್ತೆ ಐದು ಸಾವಿರ ಜನ ಸರಿ ಇದು ಎಲ್ಲಿ ಕೊಟ್ಟಿದೆ ಸನ್ನಿವೇಶ ನಾಲ್ಕು ಸಾವಿರ ಜನ ಕೊಟ್ಟರು ಐದು ಸಾವಿರ ಜನಕ್ಕೆ ಎಲ್ಲಿ ಕೊಟ್ಟಿದೆ ಅಂತಂದ್ರೆ ಕರ್ತಾನಿ ಪ್ರೀತಿ ಅಂತ ಸರೋಸ್ವರುಗಳೇ ಇದು ಸತ್ಯವಾದಲ್ಲಿ ನಮ್ಗೆ ಏನಾಗ್ ರೆಕಾರ್ಡ್ ಕೊಟ್ಟಿದೆ ಅಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ರೊಟ್ಟಿ ಅಂತಂದ್ರೆ ಏನು ಅರ್ಥ ಬೈಬಲಲ್ಲಿ ಹ ರೊಟ್ಟ ಅರ್ಥ ಏನೋ ವಾಕ್ಯ ವಾಕ್ಯ ವೆರಿ ಗುಡ್ ದೇವರ ವಾಕ್ಯ ಅಲ್ಲರಾ ಆ ಒಂದು ದೇವರ ವಾಕ್ಯದ ಬಗ್ಗೆನೇ ಯೇಸು ಕಸ ಮಾಡಿದ ಶಿಷ್ಯನಗಳಿಗೆ ಹ ಅಲ್ಲಿ ಹೇಳಿದ್ದು ಅಲ್ದರ ಏನ್ರಿ ಹ ಸರಿಸ ಸರಿಸರ ಉಳಿ ಇಟ್ಟು ಅಂತ ಹೇಳ್ಬೇಕು ದುರ್ಬೋಧನೆ ಬಗ್ಗೆ ಏನ್ ನೀವು ಎಚ್ಚರಿಕೆ ಆಗಿರಿ ಯಾಕಂದ್ರೆ ಸ್ವಲ್ಪ ಹುಳಿ ಬಂದ್ಬಿಡ್ತು ಅಂದ್ರೆ ರೊಟ್ಟಿನ ಹೇಗೆ ಹಾಳ್ಮಾಬಿಡ್ತಾರೋ ಆ ರೀತಿ ದುಡ್ಬೋಧನೆ ಏನ್ ಮಾಡ್ತಾರ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟಂದ್ರ ಸೊ ಅದಕ್ಕೆ ಈ ನಾಲ್ಕ್ ಸಾವಿರ ಜನಕ್ಕೆ ಮತ್ತೆ ಐದ್ ಸಾವಿರ ಜನಕ್ಕೆ ಕೊಟ್ಟಿರಂತ ಸನ್ನಿವೇಶ ಎಲ್ಲಪ್ಪ ಬರೆದಿದೆ ಅಂತಂದ್ರೆ ಐದ್ ಸಾವಿರ ಜನಕ್ಕೆ ಕೊಟ್ಟರಂತ ವಿಚಾರನ ಮತ್ತೆ ಹದಿನಾಲ್ಕನೇ ಅಧ್ಯಾಯ ಹದ್ಮೂರಿಂದ ಇಪ್ಪತ್ತೊಂದು ಕೊಟ್ಟಿದೆ ಓದಿ ಹೋದಿಷ್ಟ ನಿಧಾನಂದ್ರೆ ಹ್ಮ್ ಹದಿನಾಲ್ಕು ಹದಿಮೂರರಿಂದ ಹ್ಮ್ ಆತನನ್ನು ಕೇಳಲು ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನೀವು ಪಟ್ಟಣದೊಳಕ್ಕೆ ಹೋಗಿರಿ ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಆತನ ಹಿಂದೆ ಬಂದನು ಆತನ ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನ್ನಿಕರ ಪಟ್ಟು ಅವರಿದ್ದ ಅವರಿಲ್ಲಿದ್ದ ರೋಗಿಗಳನ್ನ ಸ್ವಸ್ಥ ಮಾಡಿದನು ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು ಇದು ಅಡವಿ ಈಗ ಒತ್ತು ಆಯಿತು ಒತ್ತು ಹೋಯಿತು ಈ ಗುಂಪಿಗೆ ಅಪ್ಪಣೆ ಕೊಡು ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ನೋಡ್ರ ಇಲ್ಲಿ ಏನಾಯ್ತಾರೆ ಅಂದ್ರೆ ಅದ್ಭುತ ಮಾಡ್ತಾ ಇದ್ರೆ ಅದ್ಭುತ ಮಾಡೋರು ಅವ್ರ ಬಗ್ಗೆನೇ ಹೋಗ್ಬಿಡ್ತೀರಿ ಅದರ ಅದ್ಭುತಗಳು ಏನು ರೀ ಎಷ್ಟು ಜನಕ್ಕೆ ಅದ್ಭುತ ಮಾಡೋರು ಅಂದರೆ ಒಬ್ಬರ ಮೇ ಒಬ್ಬರು ಕಾಲು ತೊಳೆ ಎಷ್ಟು ಜನಗಳು ಬರ್ತಾರಂತೆ ಇಡೀ ಊರಿಗೆ ಒಬ್ರಿಗೂ ಅಂತ ಎಲ್ಲ ರೀತಿ ಸಂಪೂರ್ಣವಾಗಿ ಎಲ್ಲ ಕಾಯಿಲೆಗಳು ಎಲ್ಲ ವ್ಯಾಧಿಗಳು ಅಲ್ವಾರ ಎಲ್ಲ ದೆವ್ವಗಳನ್ನ ಬಿಡಿಸಿ ಏನು ಮಾಡ್ತಾರೆ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅದೇ ಥರ ಇಲ್ಲಿ ಏಸು ಕ್ರಿಸ್ತು ಎಲ್ಲರಿಗೂ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕಾದ್ರೆ ಸಂಜೆ ಆಗೋಯ್ತಂತೆ ಸಂಜೆ ಆಗಿದ ತಕ್ಷಣ ಶಿಷ್ಯನ ಏನು ಮಾಡ್ತಾರೆ ಅಯ್ಯೋ ಸ್ವಾಮಿ ಒತ್ತು ಮುಳಿತು ದಯವಿಟ್ಟು ಅವ್ರು ಏನು ಮಾಡೋರ್ನ ಕಳಿಸ್ಬಿಡು ಅಟ್ಲೀಸ್ಟ್ ಈ ಟೇಬಿ ಕಳಿಸಿ ಮಾಡ್ತಾರೆ ಸೂರ್ಯ ಮುಳುಗಕ್ಕಿಂತ ಮುಂಚೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ತನಗೆ ಆಹಾರಗಳನ್ನ ಕೊಂಡ್ಕೊತಾರೆ ಅಂತ ಹೇಳ್ತಾರೆ ಯಾಕಪ್ಪ ಆ ಕಾಲದಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ನೋಡ್ರಿ ಇರ್ತೀನಿ ಆರು ಗಂಟೆ ಅಂದ್ರೆ ಏನು ಮಾಡೋದು ಕೋರ್ತೇವೆ ಬಾಗಿಲ್ಲ ಮುಚ್ಬಿಡೋರು ಯಾರ ಹೋಗೋದು ಬರೋದೇನು ರೀ ತುಂಬ ಕಷ್ಟವಾಯ್ತು ಅಷ್ಟು ಈಸಿ ಅಲ್ಲ ಅಲ್ವರ ಸೊ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ ಆರು ಗಂಟೆ ಸೂರ್ಯ ಮುಳುಗ್ಬಿಟ್ಟ ಅಂದರೆ ಆಹಾರ ಸಿಕ್ಕೋದು ಕೂಡ ಏನಾಗ್ತಾ ಇತ್ತು ಕಷ್ಟ ಆಗ್ತೈತೆ ಇವಾಗ ಏನೈತೆ ಹನ್ನೆರಡು ಗಂಟೆ ಆಗೋ ಊಟ ಸಿಗ್ತಾರೆ ನೋಡ್ರಿ ನಿಮ್ಗೆಲ್ಲರು ಆ ಥರ ಅವಾಗ ಸಿಗ್ತಾ ಇತ್ತಂದ್ರೆ ಅವಾಗ ಇಲ್ಲ ನೋಡ್ರಿ ತುಂಬ ಕಷ್ಟವಾದ ಸನ್ನಿವೇಶ ಅಲ್ಲರ ಅದಕ್ಕೆ ಏನ್ಮಾಡ್ತಾರೆ ಕಳ್ಸ್ಬಿಡಿ ಸ್ವಾಮಿ ಅಂತ ಕೇಳ್ಕೊತಾರೆ ನೆಕ್ಸ್ಟ್ ಅವಾಗ ಏನ್ ಹೇಳ್ತಾರೆ ಯೇಸು ನೀವೇ ಅವರಿಗೆ ಊಟ ಕೊಡಿರಿ ಅಂದನು ಅದಕ್ಕವರು ನಮಗೆ ಇಲ್ಲಿ ಐದು ರೊಟ್ಟಿ ಎರಡು ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ನೋಡೋ ಅವಾಗ ಏನ್ ಹೇಳ್ತಾರೆ ಆ ಅದ್ಯಾಕ ಅಂಗ್ರೆ ನೀವೇ ಕೊಟ್ಬಿಡಿ ಅಂತ ಹೇಳ್ತಾರೆ ನಾವೇನ್ ಕೊಡೋಣ ಸ್ವಾಮಿ ನೀವೇನ್ ಅನ್ಬಿಡ್ತೀರಿ ಕೊಟ್ಬಿಡು ಅಂತಂದ್ರ ಇಷ್ಟು ಜನಕ್ಕೆ ಹೇಗೆ ಸಾಲ್ತದ ನಮ್ಮ ಹತ್ತಿರದ್ದು ಎಷ್ಟಂತೆ ಐದು ರೊಟ್ಟಿ ಎರಡು ಮೀನು ಇಷ್ಟೇರ ಸ್ವಾಮಿ ಇಷ್ಟು ಎಲ್ಲಿ ಕೊಡಕಾಯ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಐದು ರೊಟ್ಟಿ ಎರಡು ಮೀನು ಒಬ್ಬನಿಗೆ ಸಾಲ ಏ ಇನ್ನು ಅಷ್ಟು ಜನಕ್ಕೆ ಇಲ್ಲಿ ಹಾ ಐದು ಸಾವಿರ ಜನಕ್ಕೆ ಸಾಲ್ತದ ನೋಡಿ ನೆಕ್ಸ್ಟ್ ಏನ್ ಹೇಳ್ತಂತೆ ಹಾ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ತಂದು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೈಗೆ ಕೊಟ್ಟನು ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು ಚಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಏನಪ್ಪಾ ಆಯ್ತು ಅಂತಂದ್ರೆ ಕೊಡಿ ಅಂತ ಪ್ರೇಮ್ ಮಾಡ್ತಾರೆ ಪ್ರೇಮ ಮಾಡ್ಬಿಟ್ಟು ಎಲ್ಲಾರ್ದು ಎಲ್ಲಿ ಕುಡಿಸ್ತಾರಪ್ಪ ಅಂದ್ರೆ ಉಲ್ ಉಲ್ಮಲ್ ಕುಡಿಸ್ತಾರಂತೆ ನೋಡ್ರಿ ಇಂತೀನಿ ಉಲ್ಮ ಕುತ್ಕೊಂಡ್ರಪ್ಪ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಏನ್ ಮಾಡ್ತಾರೆ ಊಟನ ಬಡಿಸ್ತಾರೆ ಅಲ್ವರ ಐದು ರೊಟ್ಟಿ ಎರಡು ಮೀನಿಂದ ಹಂಗೆ ಎಷ್ಟು ಜನಕ್ಕೆ ಒಬ್ಬ ಬರಸ್ತಾರ ಐದು ಸಾವಿರ ಜನಕ್ಕೆ ಬರಸ್ತಾರಂತೆ ಬಡಿಸಿದ್ಮೇಲೆ ಸಾಲದಿರ ಊಟ ಏನಾಗಿದೆ ಇನ್ನ ಸ್ವಲ್ಪ ಮಿಕ್ಕಿನ ಇವಾಗ ಐದು ಸಾವಿರ ಜನಕ್ಕೆ ಊಟ ಮಿಕ್ತದ ವ್ಯವಸ್ಥೆ ಮಾಡಿ ಹ್ಮ್ ನೋಡಿದೀವ್ರ ಏನಂತ ಮಿಕ್ಕಿದೆ ಅಂತೆ ಎಷ್ಟು ಮಿಕ್ಕು ಏಸು ಕುಡಿಸ್ತೋ ಅದ್ನ ಏನ್ ಮಾಡ್ರು ಮುಂದಕ್ಕೆ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಹನ್ನೆರಡು ಪುಟ್ಟಿ ತುಂಬಿತು ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ನೋಡ್ರ ಏನ್ರಿ ಹೆಣ್ಣು ಮಕ್ಕಳು ಮಕ್ಳುಗಳು ಬಿಟ್ಟು ಗಂಡಸ್ರ ಜನ ಊಟ ಮಾಡ್ಬಿಟ್ಟವ್ರ ಅಂತಂದ್ರೆ ಐದು ಸಾವಿರ ಏನ್ ಮಾಡರಂತೆ ಊಟನ ಐದು ಸಾವಿರ ಜನ ಗಂಡು ಮಾತ್ರ ಊಟ ಅಂತ ನೋಡ್ರಿ ಅಲ್ವರ ಸರಿ ಇದು ಮೊದಲನೇ ಸತಿ ಎಸು ಮಾಡಿದಂತ ಭೋಜನ ಎರಡನೇ ದೆಲಪ್ಪ ಕೊಟ್ಟಿದೆ ಅಂತಂದ್ರೆ ಮ್ಯಾಥ್ಯೂ ಫಿಫ್ಟೀನ್ ಚಾಪ್ಟರ್ ಅಲ್ಲಿ

ಆಗ ಜನರು ಗುಂಪು ಗುಂಪಾಗಿ ಆತನ ಬಳೆಗೆ ಬಂದು ಕುಂಟರು ಕುರುಡರು ಮೂಗರು ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳೆಯಲ್ಲಿ ಬಿಟ್ಟರು ಆತನು ಅವರನ್ನು ವಾಸಿ ಮಾಡಿದನು ಮೂಕರಾಗಿದ್ದವರು ಮಾತಾಡಿದ್ದನ್ನು ಕೈಕಾಲಿಲ್ಲದವರು ಸ್ವಸ್ಥವಾದುದ್ದನ್ನು ಕುಂಟರಿಗೆ ಕಾಲು ಬಂದದ್ದನ್ನು ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯಿಲ್ ಜನ ಜನರ ದೇವರನ್ನು ಕೊಂಡಾಡಿದರು ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ ಅವರು ನನ್ನ ಬಳಿಗೆ ಬಂದು ಈಗ ಮೂರು ದಿನವಾಯಿತು ಅವರಿಗೆ ಊಟಕ್ಕೆ ಏನೂ ಇಲ್ಲ ಅವರನ್ನು ಉಪವಾಸವಾಗಿ ಕಳಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ ದಾರಿಯಲ್ಲಿ ಬಳಲಿ ಹೋದರು ಎಂದು ಹೇಳಿದನು ಶಿಷ್ಯರು ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು ನೋಡ್ರ ಇಲ್ಲಿ ಸೇಮ್ ತರ ಎರಡನೇ ಸತಿ ಊಟ ಬಿಡಿಸ್ ಅಂತೀನಿ ಅದೇ ಏನು ವ್ಯತ್ಯಾಸ ನೋಡ್ಬೇಕ್ರೆ ಎರಡನೇ ಸತಿ ಊಟ ಬಡಿಸ್ಬೇಕ್ರೆ ಯೇಸು ಕ್ರಿಸ್ತು ಗಲ್ಲಿಲಿಯಾನ ಬಿಟ್ಟು ಒಂದು ಪರ್ವತಕ್ಕೆ ಏನು ಮಾಡಿದ್ರಂತೆ ಹೋದ್ರಂತೆ ಬಿಟ್ಟಕ್ಕೆ ಹೋದ್ರಂತೆ ಅಲ್ರ ದೊಡ್ಡ ಸಮೂಹ ದೊಡ್ಡ ತುಂಬಾ ದೊಡ್ಡ ಗುಂಪು ನಿಮ್ಮ ಮಾಡಂತೆ ಹಿಂಬಾಲ್ಸ್ಕೊಂಡು ಬಂದ್ರಂತೆ ಯಾರಪ್ಪ ಬಂದರು ಅಂತಂದ್ರೆ ಮೊದಲನೇ ಸತಿಗೆ ಯಾರು ಬಂದು ಅಂತ ಕೀಗನೇ ಡೀಟೇಲ್ಸ್ ಕೊಡು ಇಲ್ಲಿ ಮಾಡೋರಂತೆ ಕುಂಟ್ರೋ ಕೊಡ್ರು ಕಿವುಡ್ರು ಕೈ ನೆಟ್ಟಿಗೆ ನೆಟ್ಟಿಗಿಲ್ದಿರೋರು ಏನ್ರೀ ಇವ್ರಿ ಏನ್ ಮಾಡಂತೆ ಯೇಸು ಕ್ರಿಸ್ತನ ತರ ಬಂದ್ರಂತೆ ಅಲ್ವರ ಆಮೇಲೆ ಯೇಸು ಕ್ರಿಸ್ ಅದ್ಭುತ ಮಾಡಿದ್ರಂತೆ ಎಲ್ಲ ಕೈಕಲ್ಗರ್ ಸ್ವಸ್ಥಾಗೋಯ್ತು ನೆಟ್ಟಿಗಿರೋರು ಎಂತ ಆಶೀರ್ವಾದ ಪಡ್ಕೊಂಡ್ರು ಮಾತು ಮಾತ್ ಶುರು ಆಯ್ತು ಎಲ್ಲ ತರ ಬಂದಂತೆ ಅವಾಗ ಯೇಸು ಕ್ರಿಸ್ತು ಏನಪ್ಪಾ ಮಾಡ್ತಾರೆ ಅವ್ರ ಮೇಲೆ ಕನಿಕರ ಇಟ್ಟಿ ಹ ಅಯ್ಯೋ ಇವ್ರು ನಮ್ ಜೊತೆಗಿದಾರೆ ಎಸ್ ದಿವಸ ಇದ್ರಂತೆ ಮೂರು ದಿವಸ ಪ್ರಯಾಣ ಮಾಡೋರಂತೆ ನೀವ್ ಒಂದಿವಸ ಎರಡ್ ದಿವಸ ಅಲ್ಲ ತ್ರೀ ಡೇಸ್ ಜೊತೆಗೋರ್ರೆ ಏನ್ರೀ ಅವ್ರಿಗೆ ತಿನ್ನೋಕೇನು ಇಲ್ಲ ಅವ್ನ ಉಪವಾಸ ಕಳ್ಸೋದು ಬೇಡ ಅಂತ ಇವಾಗಿನ ಫಾಸ್ಟಿಂಗ್ ಪ್ರೇಯರ್ ಮಾಡ್ದೆ ಏನು ಮಾಡ್ತಾರೆ ತ್ರೀ ಡೇಸ್ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ಚೆನ್ನಾಗಿ ಫಾಸ್ಟ್ ಮಾಡ್ಬಿಟ್ಟು ಅವ್ರ ಮತ್ತೆ ಚೆನ್ನಾಗಿ ಫೀಸ್ಟ್ ಮಾಡ್ಬಿಟ್ಟು ಜನಗಳನ್ನೇ ಮಾಡ್ತಾರೆ ಹಸು ಕಳ್ಸಿ ಹೋಗಪ್ಪ ನೀವು ಪಾ ಊಟ ಗಿಡ ಇಲ್ಲ ನೀವೇ ಮಾಡ್ಬೇಕು ಹೊರಗಡೆ ಹೋಗ್ಬಿಟ್ಟ ತಿನ್ಕೊಬೇಕು ಅಂತ ಯೇಸುಕುಸ್ ಹಂಗಂದ್ರ ಯೇಸುಕುಸ್ ಮಾಡೇನ್ ಫೀಸ್ಟಿಂಗ್ ಇನ್ ಪ್ರೇಯರ್ ಚೆನ್ನಾಗಿ ಆಹಾರ ತಿನ್ಬೇಕು ಅಲ್ವರ ಹಾಗೆ ಕಳಿಸ್ಬಿಡಿ ಆಹಾರ ಕಳಿಸಿ ಯಾಕಂದ್ರೆ ದಾರಿಯಲ್ಲಿ ಮುರ್ಚಿ ಹೋಗ್ಬಿಟ್ಟಾರೋ ಬಳಿಲಿ ಬಿದ್ದೋಗ್ಬಿಡ್ತಾರೋ ಅಂತ ಹೇಳ್ಬೇಕಾರೆ ಏನಪ್ಪಾ ಒಬ್ರ ಇಬ್ರ ಐದು ಜನಕ್ಕೆ ರೊಟ್ಟಿ ನೋಡಿ ಶಿಷ್ಯನ್ ಏನ್ ಹೇಳ್ತಾರೆ ಈ ಅಡವೆಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನಲು ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು ಏಳು ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ ಏಳು ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು ಎಲ್ಲಾರು ಊಟ ಅಂತಂದ್ರೆ ಇದೆ ಅಂತ ನೋಡಿದ್ರೆ ಏಳು ರೊಟ್ಟಿ ಸ್ವಲ್ಪ ಮೀನು ಆಕ್ಚುಲಿ ಅದು ಬೇರೆ ಟ್ರಾನ್ಸ್ಲೇಷನ್ ನೋಡಿದ್ರೆ ಎರಡು ಮೀನು ಅಂತ ಬರ್ತಾರೆ ಅಂದರೆ ಏಳು ರೊಟ್ಟಿ ಎರಡು ಮೀನೇನಾಯ್ತಂತೆ ಮುಡಿದಿರ್ತಾರೆ ಅದರ ಅದಕ್ಕೆ ಏನು ಮಾಡ್ತಾರೆ ಯೇಸು ಕಸು ಅಲ್ಲಿ ಹಿಂಗೆ ಹುಲ್ಲಿನ ಕುಡಿಸ್ರು ಇಲ್ಲಿ ನೆಲದ ಮೇಲೆ ಕುಡಿಸ್ತಾರೆ ಅಂತ ಹೇಳಿ ಕುಣಿಸ್ಬಿಟ್ಟು ಎಲ್ಲ ಏನಪ್ಪ ಪ್ರೇ ಮಾಡಿ ಕೊಟ್ಟರೆ ಎಲ್ಲರೂ ಏನು ಮಾಡ್ತಾರಂತೆ ಊಟ ಮಾಡ್ತಾರಂತೆ ಸರಿ ಯಾರು ಎಷ್ಟು ಊಟ ಮಾಡಿದ್ರು ಎಷ್ಟು ಉಳಿತು ಬ್ಯಾಲೆನ್ಸ್ ಇಲ್ಲಿ ಹಾ ಎಲ್ಲರೂ ಊಟ ಮಾಡಿ ತೃಪ್ತರಾದರು ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಏಳು ಹೆಡಿಗೆ ತುಂಬಿದವು ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ನಾಲ್ಕು ಸಾವಿರ ಮಂದಿ ನೋಡ್ರಾ ಗಂಡುಸ್ರೇ ನಾಲ್ಕು ಸಾವಿರ ಮಂದಿ ಅಂತೆ ಎಷ್ಟಪ್ಪ ಬ್ಯಾಲೆನ್ಸ್ ಉಳಿತು ಅಂದರೆ ಏಳು ಬುಟ್ಟು ಏನು ಮಾಡ್ತದೆ ಬ್ಯಾಲೆನ್ಸು ಹಾಂ ಉಳೀತು ಅಂತ ಕೊಟ್ಟವ್ರೆ ಅಲ್ವರಾ ಬರೀ ಗಂಡುಸ್ರೆ ಮಾತ್ರ ನಾಲ್ಕು ಸಾವಿರ ಜನ ಕೊಟ್ಟಂತೆ ಹಾಗಾದ್ರೆ ಏನಕ್ಕೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಕರ್ತವ್ಯದಲ್ಲಿ ಪ್ರೀತಿ ಅಂತ ಸ್ವರಗಳನ್ನ ನೋಡಿ ಅಂತೀನಿ ಯೋಚನೆ ಮಾಡಿ ಈ ಎರಡು ಭೋಜನದ ಬಗ್ಗೆ ಇರೋಂಥ ಇನ್ಫಾರ್ಮೇಷನ್ ನಮಗೆ ಸತ್ಯವೇಜನೆ ಏನು ಕೊಟ್ಟವ್ರೆ ಸಣ್ಣ ಪುಟ್ಟ ವಿಚಾರಗಳು ಅಲ್ವರಾ ಏನು ರೀ ಸಣ್ಣ ಪುಟ್ಟ ವಿಚಾರಗಳು ಏನು ರೀ ಹಾಂ ಎಷ್ಟು ಮೀನು ಎಷ್ಟು ರೊಟ್ಟಿ ಎಷ್ಟು ಬುಟ್ಟಿ ಬ್ಯಾಲೆನ್ಸ್ ಉಳಿತು ಯಾಕೆ ಬೆಟ್ಟದ ಮೇಲೆ ಕೊಟ್ಟರು ಯಾಕೆ ಹುಲಿದ ಮೇಲೆ ಕೊಟ್ಟರು ಅದರ ಯಾಕೆ ಇಷ್ಟೊಂದು ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ಕೊಡುವಂತ ಅವಶ್ಯಕತೆ ಇದೆ ನಮಗೇನು ಪಾಠ ಇದೆ ಖಂಡಿತವಾಗೋ ಇದ್ ಇದು ನಮ್ಗೆ ಏನೇನ್ ಬೇಕು ಒಂದು ಪಾಠ ಇದ್ದೇ ಇರಬೇಕು ಅಂದರೆ ಏನು ಕರ್ತವ್ಯ ಪ್ರೀತಿ ಅಂತ ಸೋರ್ ಇದು ಏನಪ್ಪ ಎರಡು ಸತಿ ಊಟ ಕೊಟ್ಟಿದ್ ಅಂದರೆ ಎರಡು ಯುಗಗಳಲ್ಲಿ ಅಂತ್ಯದಲ್ಲಿ ನಡೆಯುವಂತ ಎರಡು ಸುಗಿಗಳಿಗೇನಾಗಿದೆ ಅದು ಅದು ನಂತರ ಸೂಚನೆ ಆಗಿದೆ ಟು ಹಾರ್ವೆಸ್ಟ್ ಟು ಡಿಫ್ರೆಂಟ್ ಟೈಮ್ ಪೀರಿಯಲ್ಲಾಗಿರಂಥ ಟು ಡಿಫ್ರೆಂಟ್ ಆರ್ ಎಸ್ ಏನಾಗಿದೆ ಅದು ಅದು ಸೂಚನೆ ಆಗಿದೆ ಅದು ಯಾವ್ದಪ್ಪ ಏಜ್ ಅಂದರೆ ಒಂದು ಯಹುದಿಯರ ಯುಗ ಇನ್ನೊಂದು ಸುವಾರ್ಥ ಯುಗ ಯಹುದುಗರ ಅಂತ್ಯದಲ್ಲಿ ಆಗಿರುವಂಥ ಸುಗ್ಗಿ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ ಸುವಾರ್ಥ ಯುಗದ ಅಂತ್ಯದಲ್ಲಿ ಆಗುವಂಥ ಸುಗ್ಗಿ ಬಗ್ಗೆ ಏನು ಮಾಡ್ತಾರೆ ಅದು ಅದು ಹೇಳ್ತಾರೆ ಈ ಥರ ಎರಡು ಸುಗ್ಗಿಗಳ ಬಗ್ಗೆ ಅವರು ಸುಗ್ಗಿಯಲ್ಲಿ ಮಾಡೋಂಥ ಕೆಲಸಗಳನ್ನ ಏನು ಮಾಡಿದಲ್ಲಿ ಯೇಸುಗಸ್ ಹೇಳಿರೋದು ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಮಾಡ್ತಾರೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅರ್ಸ್ಗಳೇ ಮೊದಲೇ ಸತಿಗೆ ಆಹಾರ ಕೊಡ್ಬೇಕಾದ್ರೆ ಏನಪ್ಪ ಮಾಡಿದ್ರು ಅಂತಂದ್ರೆ ಹುಲ್ಲಿನ ಮೇಲೆ ಕೂತ್ಕೊಂಡು ಅಲ್ರಾ ಹ ಅವ್ರಿಗೆ ಆಹಾರ ಕೊಟ್ರಂತೆ ಆಮೇಲೆ ಎಲ್ಲಿಂದ ಕೊಟ್ಟರು ಅಂತ ನೋಡಿದ್ರೆ ಬಹು ಜನರು ಗುಂಪು ಗುಂಪಾಗಿ ಯೇಸು ಏನು ಏನ್ ಅಂತ ಅಲ್ಲಿ ಹಿಂಬಾಲದಕ್ಕೆ ತೊಡಗರು ಅಂತಂದ್ರೆ ಎಲ್ಲಿಂದಪ್ಪ ಹಿಂಬಾಲಿಸಿದ್ರು ಅಂದ್ರೆ ಏಸು ಖುಸ್ಸು ಯಾಕೆ ಸಿಟಿಗೆ ಇಡ್ಲಿಲ್ವಾ ಯೇಸು ಆಲಯದಲ್ಲಿ ಬೋಧನೆ ಮಾಡ್ತಾ ಇರ್ಲ್ವಾ ಅಲ್ಲೇ ಹೋಗ್ಬೋಯ್ತಲ್ಲ ಅಂದ್ರೆ ಯೇಸು ಕ್ರಿಸ್ತನ ಆಲಯದಲ್ಲಿ ಉಪದೇಶ ಮಾಡಕ್ಕೆ ಏನ್ ಮಾಡ್ತಾ ಇರ್ಲಾ ಅವ್ರಿಗೆ ಅನುಮತಿ ಕೊಡ್ತಾ ಇರ್ಲಿಲ್ಲ ಅಲ್ವರ ಯಾಕಪ್ಪ ಕೊಡ್ತಾ ಇರ್ಲಿಲ್ಲ ಅಂತಂದ್ರೆ ಏನ್ರಿ ಏಸು ಕ್ರಿಸ್ತು ಸತ್ಯವಾರ್ತಿನ ಬೋಧನೆ ಮಾಡ್ತಾ ಇದ್ರು ಇದು ಫರಿಸಿಯರು ಸರೀಶಿಯರು ಮಾಡ್ತಂತ ಎಲ್ಲಾ ಕ್ರಿಯೆಗಳಿಗೆ ವಿರುದ್ಧವಾಗಿತ್ತು ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಉಪದೇಶನ ಜೀರ್ಣ ಮಾಡ್ಕೊಳಕೆ ಕರೆಸ್ಕೊಳಕೆ ಆಗ್ಲಾ ಫರಿಸಿಯ ಸದಸ್ಯರಿಗೆ ಅದಕ್ಕೆ ಯೇಸು ಕ್ರಿಸ್ತನ ಆಲಯದಿಂದ ಓಡಿಸ್ಬಿಡ್ತಾರೆ ಆಲಯದಿಂದ ಯಾವಾಗ ಓಡ್ಸ್ಬಿಟ್ರೆ ಯೇಸು ತಿರ್ಗಿ ಆಲಯಕ್ಕೆ ಬರ್ಲಿಲ್ಲ ಕೊನೆಯವರೆಗೂ ಅದಕ್ಕೆ ನೋಡ್ಬೇಕ್ರೆ ಬೆಟ್ಟಗಳಲ್ಲ ಗುಡ್ಡಗಳಲ್ಲಿ ಅಡವಿಗಳ ಹೋಗ್ಬಿಟ್ಟು ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆಲ್ಲ ಏನು ಮಾಡೋದ್ರಂತೆ ಹೋಗಿ ಹಳ್ಳಿಗಳಲ್ಲಿ ಅವರು ಸುವಾರ್ತೆ ಮಾಡೋರಂತೆ ಅವರು ಸಾರರಂತೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಮೊದಲ ಸರ್ತಿ ಉಳ್ಳು ಊಟ ಕೊಡ್ಬೇಕಾದ್ರೆ ಹುಲ್ಲಿನ ಮೇಲೆ ಕುಡ್ಸ್ಪುಟ ಏನ್ ಮಾಡ್ತಂತೆ ಅಲ್ಲಿ ಊಟ ಕೊಡ್ತದೆ ಬೆಟ್ಟ ಗಿಟ್ಟ ಅಂತಲ್ಲೇನು ಹೇಳಿಲ್ಲ ಹಾಗಾದ್ರೆ ಊರಿಂದ ಹೊರಗಡೆ ಕಳಿಸಿ ಅವ್ರಿಗೆ ಏನು ಕೊಟ್ಟರು ಊಟ ಊಟ ಕೊಟ್ಟರು ಅಂದ್ರೆ ಊರು ಅಂತ ಏನು ಬೈಬದಲ್ ಹಿಂಗ್ರೆ ನಗರ ಅಂತೇನು ಆ್ಯಕ್ಚುಲಿ ನಗರ ಅಂತಂದ್ರೆ ಆಕ್ಚುಲಿ ಅದೇನ್ರಿ ಒಂದು ಸಿವಿಲೈಸ್ಡ್ ಪ್ಲೇಸ್ ಸಿವಿಲೈಸ್ಡ್ ಪ್ಲೇಸ್ ಅಂತಂದರೆ ಎಲ್ಲ ತುಂಬ ಅನೇಕ ಜನಗಳಿರೋದು ಅದರ ಒಂದು ಸೊಸೈಟಿ ಸಮಾಜ ಅಂತ ಕೇಳಿರೋದು ಏನ್ರಿ ಅದು ನಗರ ಆದ್ರ ನಗರದಿಂದ ಹೊರಗಡೆ ಹೋದೆ ಸಮಾಜ ಇದೆಯಾ ಸಿಟಿ ಇದ್ಯಾ ಜಂಗಳಿದಾರಾ ಅಂತಾರೆ ಜನಗಳೇನ ಇಲ್ಲ ಇಲ್ಲ ಅಲ್ವರ ಹಂಗಂದ್ರೆ ಸತ್ಯವೇದಲ್ಲ ಅಂತ ನೋಡಿದ್ರೆ ಅವಾಗೆ ರೊಟ್ಟಿ ಅಂತಂದ್ರೆ ಏನು ದೇವರ ವಾಕ್ಯ ಅಲ್ವರ ಸೊ ಈ ಸ್ವಾರ್ಥ ಸಾರಿ ಯಹುದರ ಯುಗದ ಅಂತ್ಯದಲ್ಲಿ ಯೇಸು ಕಸು ಯಾರ್ಗಪ್ಪ ಭೋಜನ ಕೊಟ್ರು ಯಾರ್ಗಪ್ಪ ಊಟ ಕೊಟ್ರು ಅಂತಂದ್ರೆ ಅಲ್ಲಿ ಏನ್ರಿ ದೇವ್ರ ಮಕ್ಳಿಗೆ ಏನ್ ಮಾಡ್ರು ಊಟನ ಕೊಟ್ರು ಆ ಊಟ ಕೊಡ್ಬೇಕಾರೆ ಏನಪ್ಪ ಕಂಡೀಷನ್ ಹಾಕಿದ್ರು ಅಂತಂದ್ರೆ ಏನ್ರಿ ನಗರದಿಂದ ಬರಬೇಕು ಹುಲ್ ಮೇಲೆ ಕೂತ್ಕೊಬೇಕು ಯಾರು ಯೇಸು ಕ್ರಿಸ್ತ ಹಿಂದೆ ಬಂದಿ ಅವ್ರ ಯಜ್ ನಡೆಯೋದಕ್ಕೆ ಸಿದ್ಧವಾಗಿದೆಯೋ ಅವ್ರಿಗೆನೆ ಏನ್ರಿ ಇದು ಊಟ ಅದಕ್ಕೆ ಇದು ಯೇಸು ಕ್ರಿಸ್ತ ಮೊದಲೇ ಬರಕಿಲ್ಲ ಯಾರಪ್ಪ ಏಸು ಕ್ರಿಸ್ತಾಳಿ ಹಿಂದೆ ಅಂದರೆ ಅಪೋಸಿಸ್ಗಳು ಅವ್ರ ಶಿಷ್ಯಂಡಿಗಳು ಅವರೆಲ್ಲ ಏನು ಮಾಡ್ರಂತೆ ಎಲ್ಲಾ ಆ ಕಾಲದಲ್ಲಿ ಅಂತ ಆಲಯಗಳನ್ನೆಲ್ಲ ಬಿಟ್ಟು ಏಸು ಕ್ರಿಸ್ತಿನ ಏನು ಮಾಡಿದ್ರು ಅವರು ಅವರು ಮಾರ್ಗದ ನಡ್ತಾ ಬಂದರು ಯಾರ ಆಸಕ್ತಿಯಿಂದ ಏಸು ಖ್ರಿಸ್ತಿನ ಹಿಂಬಾಳ್ಸ್ಕೊಂಡೆ ಬಂದ್ರು ಅವ್ರಿಗೇನೆ ಆಹಾರ ಮಾಡಿದ್ದು ಕೊಟ್ಟಿದ್ದು ಎಲ್ಲಿಂದ ಬಿಟ್ಬರ್ಬೇಕಾಯ್ತು ಅಂದರೆ ಅವರ ನಗರ ಬಿಟ್ಬರ್ಬೇಕು ಸಿಟಿ ಅಂದರೆ ಬೈಬಲ್ ಸಿಟಿಯನ್ನು ಅರ್ಥ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಸಿಟಿ ಅಂತಂದರೆ ರಿಲಿಜಿಯಸ್ ಗೌರ್ಮೆಂಟ್ ಏನು ಧಾರ್ಮಿಕ ಒಂದು ಸಂಸ್ಥೆಯನ್ನು ಏನು ಮಾಡ್ತಾರೆ ನಗರಕ್ಕೆ ವೈಬಿನಲ್ಲಿ ಕಂಪೇರ್ ಮಾಡಿ ಮಾತಾಡ್ತಾರೆ ಅದರ ಎಲ್ಲಪ್ಪ ಇದೆ ಅಂತಂದರೆ ನೋಡೋಣ ನೋಡಿಂತೀನಿ

ಐದನೇ ಪ್ರಕಟಣೆ ಹದಿನೇಳು ಐದು ಬಾಬೇಲ್ ಎಂಬ ಮಹಾನಗರಿ ಮಹಾನಗರಿ ಭೂಮಿಯಲ್ಲಿರುವ ಚಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳವಳು ಹೆಸರು ಬರೆದಿತ್ತು ನೋಡ್ರ ಅವಳ ಹಣೆ ಮೇಲೆ ಜಾರ ಸ್ತ್ರೀಗಳಿಗೆ ತಾಯಿ ಅಂತ ಹೆಸರು ಬರ್ತೀನಿ ನಗರ ಮಹಾನಗರ ಇದ್ಯಾವುದಪ್ಪ ಬಾಬಿಲು ಅಂತಂದ್ರೆ ರಿಲೀಜಿಯಸ್ ಸಿಸ್ಟಮ್ ಇವಾಗಿರೋಂಥ ಧಾರ್ಮಿಕ ಸಂಸ್ಥೆಗಳಿಗೆ ವೈವ್ಲಿನಿಂದ ಬಾಬಿಲು ಅಂತ ಅದಕ್ಕೆ ನಗರ ಕಂಪೇರ್ ಮಾಡ್ತಾರೆ ಯಾಕಪ್ಪ ನಗರ ಕಂಪೇರ್ ಮಾಡ್ತಾರೆ ನಗರದಲ್ಲಿ ಯೇಸು ಕಸಿಂಗ್ ಏನಿದೆ ಅನುಮತಿ ಇಲ್ಲ ಯಾರೋ ದೇವರ ವಾಕ್ಯ ನಾವು ತಗೊಬೇಕು ಅಂದ್ರೆ ಸಭೆನ ಬಿಟ್ಟು ಹೊರಗಡೆ ಬರ್ಬೇಕು ಯಾಕಂದ್ರೆ ಏಸು ಕೃಸಂಗ್ ಮೊದಲನೇ ಬರ್ಬೇಕಿಲಿ ಅವ್ರ ಆಲಯದಲ್ಲಿ ಏಸು ಕಸಿಂಗ್ ಅವಕಾಶ ಏನು ಮಾಡ್ತಾ ಇರಲಿಲ್ಲ ಕೊಡ್ತಾ ಇಲ್ಲ ಮೊದಲನೇ ಸತಿಗೆ ದೇವರು ಉಪದೇಶನ ಸಾರಿದ ತಕ್ಷಣ ಏನು ಹೇಳ್ತಾರೆ ಈ ದಿನ ಈ ವಾಕ್ಯ ನಿಮ್ಮ ಕಿವಿಯಲ್ಲಿ ನೆರವೇರ್ತು ಅಂತ ಹೇಳಿದ ತಕ್ಷಣ ಯಹುದ್ದಿರ್ಗೆಲ್ಲ ಕೋಪ ಬಂದ್ಬಿಡ್ತಾರೆ ಕಲ್ಲು ಎತ್ಕೊಂಡು ಯೇಸು ಕಸ ಶುರು ಮಾಡ್ತಾ ನೋಡ್ತೀನಿ ಅವ್ರು ಯೇಸಗುಸು ಆಲೇಂಬಿಟ್ಟು ಏನ್ ಮಾಡ್ತಾರೆ ಹೊರಗಡೆ ಹೋಗ್ಬಿಡ್ತಾರೆ ಯಾವಾಗ ಆಲೆ ಬಿಟ್ಟು ಹೊರಗಡೆ ಹೋದ್ರೋ ಯೇಸುಗುಸಿನ ವಾಕ್ಯಂಗ್ ಕೇಳಬೇಕು ಅವರು ಕೂಡ ಏನು ನೋಡ್ಬೇಕು ಆಲೇ ಬಿಟ್ಟು ಹೊರಗಡೆ ಹೋಗ್ಬೇಕಾಯ್ತು ಅದಕ್ಕೆ ನಗರಾನ ಬಿಟ್ಟಿ ಹೊರಗಡೆ ಬರ್ಬೇಕು ಯಾರು ನಗರಾನ ಬಿಟ್ಟು ಹೊರಗಡೆ ಬರ್ತಾರೋ ಅವ್ರಿಗೆ ಮಾತ್ರ ಏನಾಗೋದು ವಾಕ್ಯನ ಹಾ ಸಿಕ್ಕದ್ ನೋಡ್ರಿ ಅದ್ರ ಆಮೇಲೆ ಏನಪ್ಪಾ ಮಾಡೋರು ಅಂತಂದ್ರೆ ರೀ ಯೇಸು ಕ್ರಿಸ್ತು ಆ ಟೈಮಲ್ಲಿ ಊಟ ಮಾತ್ರ ಕೊಡೋದಲ್ಲ ರೀ ಅವ್ರು ಕೂಡ ಏನು ಮಾಡಿದ್ರು ವಾಸಿ ಮಾಡಿದ್ರು ಅಲ್ಲಾರ ಅದಕ್ಕೆ ಮೊದಲನೇ ಬರ್ ವಿಕಲ್ ಯೇಸು ಮಾಡಿದ್ರು ಯಾರು ಕಾಯಿಲೆಗಳನ್ನ ವಾಸಿ ಮಾಡಿದಾರ ಅಂದರೆ ಎಸ್ ಪಾಪದ ಕಾಯಿಲೆ ಯೇಸು ಕಸ ಹೇಳ್ತಲ್ಲ ರೋಗ ಇರೋರಿಗೆ ಏನು ಬೇಕು ವೈದ್ಯರು ಬೇಕು ಅಂದ್ರೆ ವೈದ್ಯರು ಇದ್ದಾರೆ ರೋಗಗಳಿದೆ ಅಂತ ಅರ್ಥ ಅದನ್ನ ವಾಸಿ ಮಾಡೋಕ್ಕೆ ಅದ್ಭುತ ಅಲ್ಲ ರೀ ಡಾಕ್ಟರ್ ಬೇಕು ಅಂತ ಅರ್ಥ ಅದು ಯೇಸು ಕಿಸು ಏನಪ್ಪ ಮಾಡೋದಂದ್ರೆ ಒಂದು ಪಾಪದ ಕಾಯಿಲೆ ಐತೆ ನೋಡ್ರಿ ಇಂತೀನಿ ಎಲ್ಲರಿಗೂ ಈ ಪಾಪದ ಕಾಯಿಲೆ ನಿಂಬಡಿದ್ರು ಯೇಸು ಕ್ರಿಸ್ತು ವಾಸಿ ಮಾಡಿದ್ರು ಯಾವಾಗಪ್ಪ ವಾಸಿ ಮಾಡೋದು ಅಂತಂದ್ರೆ ನಾವು ಅಲ್ಲಿ ನೋಡ್ತೀರಿ ಸಂಜೆ ಮುಳುಗುವಂತ ಹೊತ್ತಲ್ಲಿ ದಿನ ತುಂಬಿದ ಒಂದು ಸಮಯದಲ್ಲಿ ಇನ್ನೇನು ಸೂರ್ಯ ಮುಳುಗ್ಬೇಕ್ರಿ ಆ ಟೈಮಲ್ಲಿ ಏನ್ ಮಾಡಿ ಎಸೋ ಇಷ್ಟು ಜನಕ್ಕೆ ಆಹಾರನ ಕೊಟ್ಟಿದ್ದು ಅಲ್ವರ ಎಷ್ಟು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಏನ್ ಮಾಡ್ತಾರೆ ಅವ್ರು ಆಹಾರನ ಕೊಡ್ತಾರೆ ಯಾವಾಗ ಸೂರ್ಯ ಮುಳುಗ್ಬೇಕಾರೆ ಏನು ಸೂರ್ಯ ಮುಳುಗೋದು ಸೂರ್ಯ ಮುಳುಗೋಕ್ತಾರೆ ನೆಕ್ಸ್ಟ್ ಕತ್ಲು ಬಂದ್ಬಿಡ್ತಾರೆ ಆ ದಿನ ಮುಗ್ದೋಯ್ತು ನೆಕ್ಸ್ಟ್ ಇನ್ನೊಂದು ದಿನ ಏನಾಗ್ತದೆ ಫಾರ್ಮ್ ಆಗ್ತದೆ ಹಂಗಾರೆ ಯೇಸು ಕ್ರಿಸ್ತು ಇದು ಮಾಡಿದ್ ಯಾವಾಗಪ್ಪ ಅಂದ್ರೆ ಆ ದಿನದ ಅಂತ್ಯದಲ್ಲಿ ಯಹುದ್ಯರ ಕೃಪೆಯ ದಿನ ಯಹುದ್ಯರ ಯುಗ ಅದು ಅಂತ್ಯ ಆಗ್ಬೇಕಾದ್ರೆ ಆ ದಿನದಲ್ಲಿ ಸೂರ್ಯ ಮುಳುಗ್ತಾ ಬಂತು ಅಲ್ದರ ಏನ್ರೀ ಮರುದಿನ ಹೊಸ್ತಾಗಿ ಶುರು ಆಗಿ ಶುರು ಆಯ್ತಾ ಅದು ಯಹುದ್ಯರ ಯುಗ ಏನಾಯ್ತು ಮುಗಿತಾ ಬಂತು ನೆಕ್ಸ್ಟ್ ಸುವಾರ್ಥ ಯುಗದಲ್ಲಿ ಏನಾದ್ರೆ ದೇವರು ಕ್ರಿಶ್ಚಿಯನ್ಸ್ಗಳನ್ನ ಕ್ರೈಸ್ತವ್ರನ್ನ ಆಯ್ಕೆ ಮಾಡಕ್ಕೆ ಶುರು ಮಾಡ್ದ ಇವ್ರಿಗೆ ಮಾತ್ರ ಏನ್ ಮಾಡುದು ಈ ಸಮಯದಲ್ಲಿ ಆಹಾರ ವೇಸ್ಟ್ ಅಂತ ಹೇಳೋದು ಅಂದ್ರ ಸರಿ ಎಲ್ಲಪ್ಪ ಕೂತ್ಕೊಂಡ್ರು ಇವರೆಲ್ಲ ಅಂದ್ರೆ ಮೇಲೆ ಕೂತ್ಕೊಟ್ರು ಅಂತೀನಿ ನೆಲ ಏತ ಹುಲ್ ಇದ್ದಂತೆ ಅಲ್ವರ ಹುಲ್ ಮೇಲೆ ಕೂತ್ಕೊಟ್ರು ಅಂತಂದ್ರೆ ಬೈಬಲ್ ಏಸು ಹೇಳ್ತಲ್ಲ ನಿಮ್ಮ ಜೀವ ಹೆಂಗಿನೈತೆ ಜೀವನ ಹುಲ್ಲಿನ ತರ ಇದೆ ಬೆಳಿಗ್ಗೆ ಆಡ್ತದ ಸಾಯಂಕಾಲಕ್ಕೆ ಬಾಡ ಹೋಗ್ಬಿಡ್ತಾರೆ ಅಲ್ವರ ಅಂದ್ರೆ ತುಂಬಾ ದೀನ ಸ್ವಭಾವರಿ ತಗ್ಗಸ್ಕೊಂಡಿರೋಂತ ಸ್ವಭಾವಕ್ಕೆ ಏಸು ಕಸು ಬಂದು ಏನಪ್ಪ ಕೊಟ್ರು ಅಂತಂದ್ರೆ ಆಹಾರ ಕೊಟ್ರು ಅವ್ರಿಗೆ ಅದರ ಏಸು ಏನ್ ಮಾಡ್ತಾರೆ ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ ಆಹಾರವನ್ನು ಕೊಡ್ತಾರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಮೊದಲೇ ಬರ್ಬೇಕಲ್ಲಿ ಯೇಸು ಕಸು ಯಾರಿಗಪ್ಪ ಆಹಾರ ಕೊಟ್ಟರು ಯಾರೋ ತಮ್ಮ ಇರುವಂಥ ಧಾರ್ಮಿಕ ಸಂಸ್ಥೆಗಳನ್ನ ಕಾಲದಲ್ಲಿ ಬಿಟ್ಟು ಯೇಸು ಕಸಿನ ಹೆಜ್ಜುಜಾಡಿಯಲ್ಲಿ ಹಿಂದೆ ನಡ್ಕೊಂಡು ತಗ್ಗಿಸ್ಕೊಂಡು ಹುಲ್ಲು ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ವಾಕ್ಯನ ಕೇಳಿ ಅದನ್ನ ತಿನ್ಕೊಂಡು ಯಾರಿಗ ಆಸಕ್ತಿ ಇತ್ತು ಅವ್ರಿಗೆ ಮಾತ್ರ ಕೊಟ್ಟಂತೆ ಸರಿ ಎಷ್ಟಪ್ಪ ಇತ್ತು ರೊಟ್ಟಿ ಅಂತಂದ್ರೆ ಅಲ್ಲಿ ಲೆಕ್ಕ ಕೊಟ್ಟವ ನೋಡಿದೀನಿ ಐದು ರೊಟ್ಟಿ ಎರಡು ಮೀನು ಅದರ ಆಮೇಲೆ ಎಷ್ಟು ಬ್ಯಾಸ್ಕೆಟ್ ಉಳಿತು ಅಂತಂದ್ರೆ ಹನ್ನೆರಡು ಬ್ಯಾಸ್ಕೆಟ್ ಉಳಿತ ರೀ ಎಷ್ಟು ಜನಪ್ಪ ತಿಂದ್ರು ಅಂತಂದ್ರೆ ಐದು ಸಾವಿರ ಗಂಡಸರು ಅಂತ ಕೊಟ್ಟವ್ರೆ ಯಾಕಪ್ಪ ಐದು ಸಾವಿರ ಗಂಡುಸ್ರ ಕೊಡ್ಬೇಕು ಯಾಕೆ ಹೆಣ್ಮಕ್ಳು ಮತ್ತೆ ಮಕ್ಳು ಇಲ್ವಾ ಅವ್ರು ಬಿಟ್ಟಿ ಅಂತ ಹೇಳ್ತಾ ನೋಡ್ತೀನಿ ಯಾಕೆ ಎಷ್ಟು ಚಿಕ್ಕ ಡೀಟೇಲ್ಸ್ ಕೊಟ್ಟವ್ರ ಇದನ್ನ ನೋಡೋಣ ಇದ್ರೆ ಐದು ಸಾವಿರ ಜನ ಹನ್ನೆರಡು ಬುಟ್ಟಿಗಳು ಬ್ಯಾಲೆನ್ಸ್ ಅಂತ ನೋಡೋಣ ಓಕೆನಾ ಸೀದಾಮೆ ಎರಡನೇ ಏನ್ರಿ ನಾವು ಊಟದ ಬಗ್ಗೆ ಏನು ಮಾಡಿ ನೋಡಿದಿರಿ ಮತ್ತೆ ಹದಿನೈದನೇ ಅದೇ ಇಪ್ಪತ್ತೊಂಬತ್ತರಿಂದ ಮೂವತ್ತೆಂಟಲ್ಲಿ ಬರ್ತಾರೆ ಆಲ್ರೆಡಿ ಓದಿದಿರಿ ಓದೋದ್ ಬೇಕಾಗಿಲ್ಲ ಇಲ್ಲಿ ನೋಡ್ಬೇಕಂದ್ರೆ ಎಸ್ ಕ್ಷೇನ್ ಮಾಡ್ತಾರೆ ಅಂದ್ರೆ ಶಿಷ್ಯರುಗಳಿಗೆ ಊಟ ಕೊಡ್ತಾರ ಇಲ್ಲಿ ಅದ್ರ ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಏನ್ರಿ ಸುವಾರ್ತೆ ಯುಗ ಸುವಾರ್ತೆ ಯುಗದ ಅಂತ್ಯದಲ್ಲಿ ಆಗುವಂತ ಸುಗ್ಗಿನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಮೊದಲೇ ಒಂದು ಯಹುದರ ಕಾಲದ ಅಂತ್ಯದಲ್ಲಿ ಆಗುವಂತ ಸುಗ್ಗಿ ಅದು ಸೂಚನೆ ಆಗಿತ್ತು ಎರಡನೇ ಭೋಜ ಎಲ್ಲಿಗಪ್ಪ ಸೂಚನೆ ಅಂತಂದ್ರೆ ಏನ್ರಿ ಸುವಾರ್ತೆ ಯುಗದ ಅಂತ್ಯದಲ್ಲಾಗುವಂತ ಏನ್ರಿ ಒಂದು ಆ ಸುಗ್ಗಿಗೇನಾಗಿದೆ ಸೂಚನೆ ಆಗಿದೆ ಅದರ ಅದಕ್ಕೆ ನೋಡಿ ಅಂತೀನಿ ಎಸುಕು ಸಿ ಎಡಂಬ್ರಿಕ ಊಟ ಇಲ್ಲಿ ಕೊಟ್ರು ಉಲ್ ಮೇಲೆ ರೀ ಪರ್ವತದ ಮೇಲೆ ಹೋಗಿ ಅಲ್ದಾರ ಬೆಟ್ಟದ ಮೇಲೆ ಹೋಗಿ ಏನ್ರಿ ಮೇಲೆ ಕೂಡಿಸಿ ಮಾಡಿ ಊಟ ಕೊಟ್ರು ಅಲ್ದರ ಆಮೇಲೆ ಇಲ್ಲೂ ಕೂಡ ನೋಡಬೇಕ್ರೆ ಹೆಂಗಪ್ಪ ಊಟ ಕೊಟ್ಟರೆ ಹ ನಗರದಿಂದ ಹೊರಗಡೆ ಬಂದಿದ್ಮೇಲೆ ಬೆಟ ನಗರದಲ್ಲಿತ್ತ ಹ ನಗರದಿಂದ ಹೊರಗಡೆ ಏನಾಗಿತ್ತು ಇತ್ತು ಅಲ್ದರ ಹಂಗಾರೆ ಏನಪ್ಪ ನಗರ ಅಂತಂದ್ರೆ ದ ಬ್ಯಾಬಿಲೋನ್ ದ ಗ್ರೇಟ್ ಬ್ಯಾಬಿಲೋನ್ ಬಾಬೆ ಮಹಾನಗರಿ ಎಲ್ಲ ಅಸಹ್ಯವಂತ ವಸ್ತುಗಳಿಗೂ ಏನಾಗಿದ್ದಾಳು ಅವಳು ಏನಾಗಿದ್ದಾಳಂತೆ ಅಲ್ಲಿ ತಾಯಿ ಅಲ್ವರ ಸೊಂಗ್ ಬೇಕಾದ್ರೆ ಬಾಬಿಲೋನ್ ಇವತ್ತು ಲೋಕದಲ್ಲಿರಂತ ಎಲ್ಲಾ ಒಂದು ಸಂಘ ಸಂಸ್ಥೆಗಳು ಸುಳ್ಳು ಬೋಧನೆ ಮಾಡುವಂತ ಎಲ್ಲಾ ಸುಳ್ಳು ಸಭೆಗಳನ್ನ ಬಿಟ್ಟು ಬಂದ್ರೇನೆ ದೇವರು ತನ್ನ ಆಹಾರ ನಿಮ್ಮಡೋದು ದೇವ್ರ ಮಕ್ಳಿಗೆ ಕೊಡೋದು ಅಲ್ವರಾ ಓದ ನೋಡಿದ್ದೀನಿ ಪ್ರಕಟಣೆ ಹದಿನೆಂಟು ಎರಡು ಇಷ್ಟ ಪ್ರಕಟಣೆ ಹದಿನೆಂಟು ಎರಡು ಓದಿ ದಯವಿಟ್ಟು ಹದಿನೆಂಟು ನಾಲ್ಕು ಓದಿ ಶಂಸಿ ಎರಡು ಕೂಡ ಓದಿ ಆಮೇಲೆ ನಾಲ್ಕು ಕೂಡ ಓದಿ ಹಾ ಪ್ರಕಟಣೆ ಹದಿನೆಂಟು ಎರಡು ಮತ್ತೆ ಹದಿನೆಂಟು ನಾಲ್ಕು ಯಾರೋ ಗೊತ್ತೀರಾ ವಿಜಯ್ ಕುಮಾರ್ ಸ್ಟಾರ್ ವಿನೋಲಿ ಅಷ್ಟರ್ ಓಕೆ ಹ್ಮ್ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪಿ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವಕ್ಕ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವಾದಳು ನೋಡ್ರ ಬಿದ್ದಳು ಬಿದ್ದಳು ಬಾಬಿಲ್ ಅಂತ ಮಹಾನಗರಿ ಬಿದ್ದಳು ಮಹಾನಗರಿ ಸಿಟಿ ಸಿಟಿ ಬಿದ್ದೋಯ್ತು ಸಿಟಿಯಲ್ಲಿ ಊಟ ಸಿಕ್ಕಲ್ಲ ಊಟ ಸಿಕ್ಕ ಇವಾಗ ಸಿಟಿ ಬಿಟ್ಟು ಹೊರಗಡೆ ಬರಬೇಕು ಈ ಲೋಕದಲ್ಲಿಂತ ಸುಳ್ಳು ಸಭೆಗಳಲ್ಲಿ ಆಹಾರ ಏನಾಗಿಲ್ಲ ಇಲ್ಲ ಒಳ್ಳೆ ಆಹಾರಗಳೇನಾಗಿಲ್ಲ ಇಲ್ಲ ಒಳ್ಳೆ ಉಪದೇಶಗಳೇನಾಗಿಲ್ಲ ಇಲ್ಲ ನೀನು ನಿಮ್ಗೆ ಒಳ್ಳೆ ಉಪದೇಶ ಬೇಕು ದೇವರ ವಾಕ್ಯ ಗಟ್ಟಿಯಾದ ಆಹಾರ ಬೇಕು ಅಂದ್ರೆ ಈ ಒಂದು ಸುಳ್ಳು ಸಭೆಗಳೇ ಮಾಡೋಕೆ ಬಿಟ್ಟಿ ಹೊರಗಡೆ ಬರಬೇಕು ಆಮ್ ನೆಕ್ಸ್ಟ್ ಎಷ್ಟರ್ ನಾಲ್ಕನೇ ವಾಕ್ಯ ಎಷ್ಟರ್ ಹ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ನೋಡೋದ ಅವಳಿಗಾಗುವಂತ ಉಪದ್ರವಗಳೇನೆ ಬಂದಿವ ಗುರಿಯಾಗಬಾರದು ನೋಡಿದ್ರ ಅವ್ಳಿಗೆ ಉಪ್ಪು ತರವಾಗ ಬರ್ತಾವಂತೆ ದೇವ್ರ ಶಿಕ್ಷೆ ಕೊಡ್ತಂತೆ ಅನ್ನೋ ಅವಳ ಅವಳಲ್ಲಿ ಇರಬಾರ್ದೆ ಹೊರಡೆ ಬನ್ನಿ ಅದಕ್ಕೆ ದೇವರು ಈ ಒಂದು ನಗರದಿಂದಾನೇ ದೇವ್ರ ಮಕ್ಳು ಯಾರು ಬಿಟ್ಟಿ ಬರ್ತಾರೋ ಕ್ರಿಸ್ತನ ಹಿಂದ್ಗಡೆ ಬರ್ತಾರೋ ಏನೇನು ಮಾಡೋದು ಆಹಾರವನ್ನು ಕೊಡೋದು ಅದರ ಎಲ್ಲಪ್ಪ ಕೊಡ್ತಾರೆ ಅಂದ್ರೆ ಫಸ್ಟ್ ಟೈಮು ಆ ಹುಲ್ ಮೇಲೆ ಕೊಟ್ಟರು ಎರಡನೇ ಸ್ಥಿತಿ ಅಂತೆ ಬೆಟ್ಟ ಬೆಟ್ಟನ ಏನು ಬೈಬಲಲ್ಲಿ ರಾಜ್ಯ ತಾನಿನ್ ಎರಡು ನಲ್ವತ್ನಾಲ್ಕಲ್ಲಿ ಇದೆಯಲ್ಲ ಒಂದು ಬಂಡೆಕಲ್ಲು ಬಂದು ಅಪ್ಪಳಿಸ್ತೋ ಆ ಶಿಲೆಯನ್ನ ಪುಡಿ ಪುಡಿ ಮಾಡ್ತೋ ಬಂಡೆಕಲ್ಲು ಹಂಗೆ ಬೆಳೀತಾ ಬಂತು ದೊಡ್ಡ ಪರ್ವತ ಆಗ್ಬಿಡ್ತು ಭೂಲೋಕನೆಲ್ಲ ಆವರಿಸ್ಕೊಂತು ದೇವರಾಜ್ಯ ರಾಜ್ಯ ಕ್ರಿಸ್ತನ ಎರಡೆ ಬರುವಿಕೆಲ್ ಬಂದ್ಬಿಟ್ಟು ಯೇಸು ಕ್ರಿಸ್ತ ಭೂಲೋಕದಲ್ಲಿ ರಾಜ್ಯವನ್ನು ಏನ್ ಮಾಡ್ತಾ ಇದಾರೆ ಸ್ಥಾಪನೆ ಮಾಡ್ತಾ ಇದಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಕ್ರಿಸ್ತನು ಈ ಬೆಟ್ಟ ಗುಡ್ಡಗಳಲ್ಲೇ ಏನಪ್ಪಾ ಮಾಡೋದು ಅಂದ್ರೆ ಆಹಾರ ಕೊಡೋದು ಯೇಸು ಕ್ರಿಸು ಅಡಿ ಏಟೀನ್ ಸೆವೆಂಟಿ ಫೋರ್ ಎರಡೇ ಬಂದಿ ದೇವ್ರ ಮಕ್ಳಿಗೆ ಏನ್ ಕೊಡ್ತಾವ್ರೆ ಬೆಟ್ಟದ ಮೇಲೆ ಆಹಾರ ಏನ್ ಮಾಡ್ತಾವ್ರೆ ಕೊಡ್ತಾವ್ರೆ ಅಂದ್ರ ಗಟ್ಟಿಯಾದ ಆಹಾರ ಸರಿ ಬರಿ ಆಹಾರ ಕೊಟ್ರ ಅಂದ್ರೆ ಇಲ್ಲಪ್ಪ ಕಾಯಿಲೆಗಳು ಏನು ಮಾಡಿದ್ರು ವಾಸಿ ಮಾಡಿದ್ರು ಎಂಥ ಕಾಯಿಲೆಗಳು ಮೊದಲನೇ ಸತಿಗೆ ಕಾಯಿಲೆ ಇತ್ತು ದೆವಗಳು ಓಡಿಸ್ತಂದು ಕೊಟ್ಟರು ಅಷ್ಟೇ ಡೀಟೇಲ್ಸ್ ಕೊಟ್ಟಾರ ಕುಂಟಾ ಕುರುಡ ಚಿವುಡ ಅದರ ಅಂತೆಲ್ಲ ಕೊಟ್ಟಿದ್ದೀನಿ ಇಲ್ಲ ಎರಡನೇ ಬರಿಕೆಲ್ಲ ಕೊಟ್ಟಿದ್ದ ನೋಡಿದ್ದೀನಿ ಸೆಕೆಂಡ್ ಟೈಮ್ ಏನಪ್ಪ ಅಂದ್ರೆ ಯೇಸುಕು ಎರಡನೇ ಬರಿಕೆ ಬರೋತ್ತಿಗೆ ಸಭೆ ಏನಾಗಿಲ್ಲ ಪರಿಪೂರ್ಣವಾಗಿಲ್ಲ ರೀ ಒಬ್ಬರು ಕೈ ಇಲ್ಲ ಒಬ್ಬರು ಕಾಲಿಲ್ಲ ಅದರ ಸ್ವಾಧೀನನೇ ಇಲ್ಲ ದೇವರಲ್ಲಿ ಆಸಕ್ತಿ ಏನಾಗಿಲ್ಲ ಇಲ್ಲ ಒಬ್ಬ್ರಿಗು ಒಂದೊಂದು ಅಂಗಗಳು ಮಾತ್ರ ಚೆನ್ನಾಗಿದೆ ನೋಡಿರ್ತೀನಿ ಎಲ್ಲವೂ ಏನಾಗಿಲ್ಲ ಸಂಪೂರ್ಣವಾಗಿ ಪರಿಪೂರ್ಣವಾಗಿಲ್ಲ ನೋಡುತ್ತೇನೆ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿಯಾದಗಳೇ ಇಂಥ ಕಾಯಿಲೆಗಳನ್ನ ಏಸು ಖುಷಿ ಮಾಡಿದ್ರು ಸಂಪೂರ್ಣವಾಗಿ ಎಲ್ಲಾರ್ದು ಸ್ವಸ್ಥತೆ ಮಾಡಂತೆ ಯಾರೆಲ್ಲ ಏಸು ಜೆ ಜಿಯಡಿ ನಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕಾಯಿಲೆಗಳನ್ನ ಮಾಡಿದ್ರು ಏಸು ಖುಷಿ ವಾಸಿ ಮಾಡಿದ್ರು ಆದ್ರೆ ಏಸು ಖುಷಿ ಕೂಡ ಏನು ಮಾಡ್ತಾರೆ ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮಾಡ್ತಾರೆ ಕೊಡ್ತಾರೆ ಅಲ್ವರಾ ಎರಡನೇ ಬರುವಲ್ಲಿ ದೇವರನ್ನ ಆಶೀರ್ವಾದದಿಂದ ದೇವರ ಕೃಪೆಯಿಂದ ಏನು ಮಾಡ್ತಾರೆ ಏಸು ಕುಸಿವಾಗ ಆಹಾರನ ಗಟ್ಟಿಯಾದ ಆಹಾರನ ಕೊಡ್ತಾರೆ ಸರಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಮೊದಲನೇ ಊಟಕ್ಕೆ ಎರಡನೇ ಊಟಕ್ಕೂ ಏನು ಹೇಳ್ತಾರೆ ಎರಡನೇ ಊಟ ಮೂರು ದಿನ ಜೊತೆಗೆ ಉಪವಾಸ ಇದ್ರು ಅಂತ ಹೇಳ್ತಾರೆ ಹಾ ಇದೇನಪ್ಪ ಉಪವಾಸ ಹ ಮೂರು ದಿನ ಜೊತೆಗೆ ಉಪವಾಸ ಇದ್ರು ಅವಾಗ ಮೂರನೇ ದಿನದಲ್ಲಿ ಅವ್ರಿಗೆ ಮಾಡ್ ಆಹಾರ ಕೊಟ್ಟರು ಇಲ್ಲೇನು ಮೂರು ದಿನ ಅಂತ ಅಂತಾರೆ ಯೇಸುಕುಸು ಮೊದಲನೇ ಬರಿಕೆಲ್ ಬಂದಿದ್ ಯಾವಾಗಪ್ಪ ಅಂದ್ರೆ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ವರ್ಷ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ವರ್ಷದ ನಂತರ ಏಸುಕುಸಿನಾಗಾರೆ ಮೊದಲನೇ ಬರಕೆಯಲ್ಲಿ ಬಂದವರೆ ಅಲ್ವರಾ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತೋ ದೇವರ ಸೃಷ್ಟಿಯ ದಿನಗಳು ಒಂದೊಂದು ದಿನ ಉಂಟು ಏಳು ಸಾವಿರ ವರ್ಷ ಅಂತ ಅಲ್ವರಾ ಅದನ್ನ ಆರು ಸಾವಿರ ವರ್ಷ ಕೆಟ್ಟದ್ದು ಮತ್ತೆ ಸಾವಿರ ವರ್ಷ ಕ್ರಿಶ್ಚಿಯನ್ ರಾಜ್ಯ ಅಂತ ನಾವೇ ಮಾಡೋದು ಡಿವೈಡ್ ಮಾಡ್ಬೋದು ಅಲ್ವರಾ ಹಾಗಾದ್ರೆ ಯೇಸುಗುಸು ಮೊದಲೇ ಬರೀಕೆಲ್ ಯಾವಾಗಪ್ಪ ಆಗಿದ್ದು ಅಂತ ನೋಡೋದ್ರೆ ಆದಾಮನ ಸೃಷ್ಟಿ ಮಾಡಿದಾಗಿಂದ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ವರ್ಷ ಅಂದ್ರೆ ಐದನೇ ದಿನದಲ್ಲಿ ಏನಾಗಿದ್ದು ಇದು ಆಗಿದ್ರಿ ಅದರ ಯಾವಾಗ ಯೇಸುಗಸು ಮೊದಲನೇ ಬಂದಿದ್ದು ಅಲ್ಲಿಂದ ಏನ್ರಿ ಇನ್ನ ಒಂದು ಎರಡು ಸಾವಿರ ವರ್ಷ ಮೂರನೇ ಸಾವಿರ ವರ್ಷ ಅಂತಂದ್ರೆ ಯೇಸು ಮೊದಲೇ ಬರುವಿಕೆಯಿಂದ ಏನ್ರಿ ಹ ಒಂದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಆಮೇಲೆ ಮೂರನೇ ಸಾವಿರ ವರ್ಷ ರೀ ಅಲ್ವರ ಯೇಸು ಕಸುಗ್ ಒಂದಿನ ಎಷ್ಟು ವರ್ಷ ಹಾ ಸಾವಿರ ವರ್ಷ ಬೈಬಲ್ನ ಐತಲ್ವಾ ಅದ್ರ ಮೂರು ದಿವಸಗಳಿಂದ ಉಪವಾಸ ಪಟ್ಟಿದಾರೆ ಅಂತಂದ್ರೆ ಯೇಸುಕುಸು ಎರಡೇ ಬರಿಕೆ ಬರುವ ತನಕ ಸಭೆಗೆ ಏನಿಲ್ಲ ಒಳ್ಳೆ ಭೋಜನಗಳೇ ಆಹಾರನೇ ಇರಲಿಲ್ಲ ಅದಕ್ಕೆ ತುಂಬಾ ದ ಧನ್ಯ ಏನು ದನ್ನ ಹೋಗಿದ್ದಾರೆ ನನ್ನ ಜೊತೆಗೆ ಏನಾಗಿದ್ರಂತೆ ಉಪವಾಸ ಇಷ್ಟು ದಿನ ಮಾಡಿದಾರೆ ಅವ್ರಿಗೇನಿಲ್ಲ ಆಹಾರ ಇಲ್ಲ ಅವ್ರನ್ನ ಬರಿಯಾಗಿ ಕಳಿಸ್ಬೇಡಿ ಭೋಜನ ಕೊಟ್ಟಿ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಅದರ ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ಯೇಸು ಕೃಷಿ ಎಡ್ಡೆ ಇವಾಗ ಏನಪ್ಪ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ಅಂದ್ರೆ ಬರಿ ಕೈನಲ್ಲಿ ಬಂದಿಲ್ಲ ಅವ್ರು ಏನು ಮಾಡಿದಾರೆ ಫುಲ್ಲು ಆಹಾರ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ನ ಯಾರಿಗೂ ತಂದಿದ್ದಾರೆ ಅಂದ್ರೆ ಸಭೆಗೆ ಏನು ಮಾಡಿದ್ದಾರೆ ಅವರು ತಂದಿರೋದು ನೋಡ್ತೀರಿ ಇಲ್ಲಿ ಪ್ರಕಟಣೆ ಮೂರು ಇಪ್ಪತ್ತಷ್ಟ ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯ ಓದಿ ಪ್ರಕಟಣೆ ಹೀಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ನೋಡ್ರ ಏನ್ರಿ ಈಗೋ ಬಾಗಿಲ ಬಳಿ ಮಾಡ್ತೀನಿ ತಡ್ತಾ ಇದ್ದೀನಿ ಹೆಂಗೆ ಮೊದಲನೇ ಬರುವಿಕೆ ಅಲ್ಲಿ ಏನ್ರಿ ಆಲೆಯನ್ನೆಲ್ಲಾ ಬಿಟ್ಟಿ ಹೊರಗಡೆ ಬಂದು ಆಹಾರ ತಿನ್ಬೇಕಾಗಿತ್ತು ಇವತ್ತು ಕೂಡ ಎರಡನೇ ಬರುವಿಕೆ ಯೇಸ ಆಹಾರ ಬೇಕು ಅಂತಂದ್ರೆ ಈ ಒಂದು ಒಳ್ಳೆ ಉಪದೇಶಗಳು ದೇವರಾಕಿಗಳು ಗಟ್ಟಿಯಾಗಿಂದ ಆಹಾರ ಬೇಕು ಅಂದ್ರೆ ಸಭೆಗಳಲ್ಲಿ ರೀ ನೋಡಬೇಕು ಸಭೆನ ಬಿಟ್ಬಿಟ್ಟು ಬೆಟ್ಟಕ್ಕೆ ಬರ್ಬೇಕು ಕ್ರಿಸ್ತನ ರಾಜ್ಯಕ್ಕೆ ಬರ್ಬೇಕು ಅಲ್ಲೋರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಹ ಈಗ ಬಾಗಿಲ್ ಬಿಟ್ಟು ಮಾಡ್ತಾ ಇದ್ದೀನಿ ತಡ್ತಾ ಇದ್ದೀನಿ ಏಸು ಕಸು ತಡ್ತಾ ಇದ್ದಾರೆ ಯಾರ್ ದ್ವಾರ ಓಪನ್ ಮಾಡ್ತಾರೋ ಅವ್ರು ಒಳ್ಳೆ ಆಹಾರ ಗಟ್ಟಿಯಾದ ಆಹಾರ ಕೊಡೋಕೆ ಏನು ಮಾಡಿದ್ರು ಏಸು ಕಸು ಸಿದ್ಧವಾಗಿದ್ದಾರೆ ಇಲ್ಲಿ ಲುಕ್ ಹನ್ನೆರಡನೇ ಅಧ್ಯಾಯ ಮೂವತ್ತೇಳರಿಂದ ನಲ್ವತ್ನಾಲ್ಕು ಓದಿ ಲುಕ್ ಟ್ವೆಲ್ ಚಾಪ್ಟರ್ ತರ್ಟಿ ತ್ರೀ ತರ್ಟಿ ಫೋರ್ ಓದಿ ನೋಡೋಣ ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯರು ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ನೋಡ್ರೆ ನಿಮಗೆ ಸತ್ಯವಾಗಿ ಹೇಳುತ್ತೆ ಸತ್ಯವಾಗಿ ಹೇಳ್ತಾರಂತೆ ಯಜಮಾನ ತಿರುಗಿ ಬರಬೇಕು ಎಚ್ಚರಿಕೆಯಿಂದ ಆಳಿಗೆ ಏನ್ ಮಾಡ್ತದೆ ಯಜಮಾನ ಅವರೇ ಕಚ್ಚೆ ಕಟ್ಟಿಕೊಂಡು ಏನ್ ಮಾಡ್ತದೆ ಆಹಾರವನ್ನು ಬಿಡಸ್ತದೆ ಯಾರ ಯಜಮಾನ ಮಾಡ್ತಾರೆ ಈತರ ಮನೆಗೆ ಯಜಮಾನ ಲೇಟಾಗಿ ಆಗಿ ವಾಚ್ಮ್ಯಾನು ಎಚ್ಚರಿಕೆ ನೋಡ್ಬಿಟ್ಟು ಯಜಮಾನ ಅಯ್ಯೋ ತುಂಬಾ ಸಬಾಷಬ್ ಪಾಪಾ ನೀವು ಊಟ ಬಿಡಿಸಿ ಊಟ ಬಿಡಿಸ್ತಾರ ಏ ಫಸ್ಟ್ ಗೇಟ್ ಅಪ್ಪ ಸುಸ್ತಾಗಿ ನಡೆಯಪ್ಪ ಎಲ್ಲ ಲಗೇಜ್ ಎತ್ಕೊಂಡು ಒಡೇ ನಡೀತಾರ ಅದನ್ನು ನಮ್ಮ ಯಜಮಾನಿ ಫಸ್ಟ್ ಫಸ್ಟು ಗೆ ಆಹಾರ ಕೊಡ್ತಾರಂತೆ ಯಾರು ಏಸು ಕೃಷಿ ಎಡ್ರಿಕಲ್ ತುಂಬಾ ಕಾತುರದಿಂದ ಏಸು ಕೃಷಿ ಎಡ್ರಿಕೆ ಎದು ನೋಡ್ತಾ ಏಸು ಕೃಷಿನ ಸ್ವತಃ ಆಹಾರ ಕೊಡ್ತಂತೆ ಏಸು ಕೃಷಿ ಆಹಾರ ಕೊಟ್ಟರೆ ಹೆಂಗ್ ಕೊಡ್ಬೋದು ಹಾ ನಮಗೆ ಹಾಲು ಕೊಡ್ತಾರ ಹಾಲು ಉಪದೇಶಗಳು ಕೊಡ್ತಾರ ಈ ಕಾಲದಲ್ಲಿ ಹಾಲಲ್ಲ ಹಾಲಿಗೆ ಎರಡು ಲೀಟರ್ ನೀರು ಹಾಕ್ಬಿಟ್ಟು ಉಪದೇಶ ಕೊಡ್ತಾರೆ ಏನೂ ಇರಲ್ಲ ಅಲ್ಲಿ ಯೇಸುಗು ಸಿಂಗರಿ ಕೊಡ್ತಾ ಆಹಾರ ಗಟ್ಟಿಯಾದ ಆಹಾರ ಅಲ್ವರ ಬಲವಾಗಿರಂತ ಆಹಾರ ಇಬ್ರು ಪುಸ್ತಕದಲ್ಲಿ ಹೇಳ್ತಾರಲ್ಲ ಕಾಲ ನೋಡ್ಬೇಕಾದ್ರೆ ನೀವೇನ ಬೇಕಾಗಿತ್ತು ಉಪದೇಶ ಬೇಕು ಅದೇ ಮೂಲ ಉಪದೇಶ ಇನ್ನೊಬ್ಬರು ನಿಮ್ಗೆ ಹೇಳ್ಕೊಡ್ಬೇಕಾಗಿದೆಯಲ್ಲ ಅಂತ ಹೇಳ್ತಾರೆ ಅಂದ್ರೆ ನೀವು ಗಟ್ಟಿಯಾದ ಆಹಾರ ತಿನ್ನೋ ತಕ್ಕರಲ್ಲ ನೀವು ಅನ್ನ ಹಾಲು ಕುಡಿತ ಕೂಸ್ಕೊಳ್ತಾರೆ ಇದ್ರೆ ಅಂತ ಹೇಳ್ತಾರೆ ಯೇಸುಗೂಸು ಎರಡೇ ಮರಿಕೆಲ್ಲ ಬಂದು ಹಾಲು ಕೊಡ್ತಾ ಇಲ್ಲ ರೀ ವೆಜಿಟೇರಿಯನ್ ಅಲ್ಲ ನಾನ್ ವೆಜಿಟೇರಿಯನ್ ಸ್ಟ್ರಾಂಗ್ ಫುಡ್ ಮೀಟ್ ಮಾಂಸ ಗಟ್ಟಿಯಾದ ಆಹಾರ ಒಳ್ಳೊಳ್ಳೆ ವಾಕ್ಯಗಳ ಉಪದೇಶಗಳನ್ನ ಏನ್ ಮಾಡ್ತಾರೆ ಯಾರು ಎಚ್ಚರಿಕೆ ವಾಕ್ಯಕ್ಕೋಸ್ಕರ ಅವ್ರು ಕೊಡ್ತಾರಂತೆ ನೆಕ್ಸ್ಟ್ ಎರಡನೆಯ ಜಾವದಲ್ಲಿ ಎರಡನೇ ಜಾವದಲ್ಲಿ ಆಗಲಿ ಮೂರನೇ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು ಹಾಗೆ ಕಾಣಿಸ್ಕೊಂಡವನೇನ್ರಿ ಹ ನೋಡ್ರ ಅದ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಏಸು ಕೃಷ್ಣ ಸ್ವತಃ ಬಂದು ಏನ್ ಮಾಡ್ತಾರೆ ಆಹಾರ ಕೊಡ್ತಾರೆ ಅದಕ್ಕೆ ನಮ್ ಚೆನ್ನಾಗ್ ಗೊತ್ತಿರಂಗೆ ಆ ಯೇಸು ಕೃಷ್ಣ ಶಿಷ್ಯನ್ ಒಂದ್ಸರಿ ಪ್ರಶ್ನೆ ಕೇಳ್ತಾರೆ ಹಾ ಹಾ ಹಲೋ ಸರ್ ಯೋವನ ಶಿಷ್ಯನ್ರೆಲ್ಲ ಉಪವಾಸ ಮಾಡ್ತಾರೆ ನಿಮ್ ಶಿಷ್ಯನ್ ಯಾಕೆ ಉಪವಾಸ ಮಾಡಲ್ಲ ಅಂತ ಏನ್ ಮಾಡ್ತಾರೆ ಕೆಲವು ಜನ ಬಂದು ಕೇಳ್ತಾರೆ ಅದಕ್ಕೆ ಏಸು ಕೃಷ್ಣ ಹೇಳ್ತಾರೆ ನೋಡಪ್ಪ ಮದಲಿಂಗ ಜೊತೆಗಿರ್ಬೇಕಾರೆ ಮದಲ್ ಗೀತಿ ಏನ್ ಮಾಡೋದಿಲ್ಲ ಉಪವಾಸ ಮಾಡೋದಿಲ್ಲ ಆದ್ರೆ ಒಂದ್ ಕಾಲ ಬರ್ತದೆ ಮದಲಿಂಗನನ್ನು ತಗೊಂಡಿರ್ತಾರೆ ಅವಾಗ ಮದಲ್ ಗೀತಿಗೆ ಏನ್ರಿ ಉಪವಾಸ ಸಂದರ್ಭ ಮ್ಯಾಥ್ಯೂ ಚಾಪ್ಟರ್ ಫಿಫ್ಟೀನ್ ಸಿಸ್ಟರ್ ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ ನಿನ್ನ ಶಿಷ್ಯರು ಯಾಕೆ ಉಪವಾಸ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಏಸ ಅವರಿಗೆ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪಿ ಹಚ್ಚುವುದಿಲ್ಲ ನೋಡ್ರ ನೋಡ್ರಿ ಎಷ್ಟ್ ದಿನಾಗ ಹೇಳ್ತಾರ ನೋಡ್ರಿ ಅವಾಗ ಉಪವಾಸ ಮಾಡೋದ ಕಾಲ ಬರ್ತದೆ ಯೇಸುಗುಸ್ಸು ಸಭೆ ಶಿಷ್ಯನ ಶಿಶುನ ಜೊತೆಗಿರ್ಬೇಕ್ರೆ ಈ ಸಭೆಗೆ ಉಪವಾಸ ಆಯ್ತಾ ಏನ್ರಿ ಒಳ್ಳೆ ಆಹಾರ ಒಳ್ಳೆ ಬೋಧನೆ ಉಪದೇಶ ಕೊಡೋರು ಅದು ಯೇಸುಗುಸ್ಸು ಎತ್ತಲ್ಪಟ್ಟಿದ್ಮೇಲೆ ಮೊದಲನೇ ಬರೀಕೆಯಲ್ಲಿ ಎರಡನೇ ಬರಕಿ ಅವ್ರಿಗೆ ಸಭೆಗೆ ಉಪವಾಸ ಎರಡನೇ ಬರಿಕಿಲಿ ಬಂದಿದ್ಮೇಲೆ ತಿರ್ಗ ಮೊದಲಿಗೆ ಏನು ಕೊಡ್ತಂತೆ ಒಳ್ಳೆ ಆಹಾರನ ಕೊಡ್ತಾರಂತೆ ಅಲ್ವರಾ ಅದಕ್ಕೆ ನೋಡಿ ಇವಾಗ ಹೆಂಗೆ ನೋಡಿ ನೋಡಿದ್ದೀರಿ ಮೊದಲನೇ ಅದ್ಭುತ ಎರಡನೇ ಅದ್ಭುತ ಮೊದಲನೇ ಭೋಜನ ಎರಡನೇ ಭೋಜನ ಎಷ್ಟು ಕೊಟ್ಟರು ಮೊದಲನೇ ಸತಿಗೆ ಎರಡು ಮೀನು ಐದು ರೊಟ್ಟಿ ಅಲ್ವರಾ ಎರಡನೇ ಸತಿಗೆ ಎಷ್ಟಾಯ್ತೋ ಅದು ಕೂಡ ಎರಡು ಮೀನು ಏಳು ರೊಟ್ಟಿ ಸೊ ಟೋಟ್ಲು ರೊಟ್ಟಿಗಳು ಎಷ್ಟಾಯ್ತು ಅಂತಂದ್ರೆ ನಾಲ್ಕು ರೊಟ್ಟಿಗಳು ಮೀನ್ ಎಷ್ಟಪ್ಪ ಆಯ್ತು ಅಂದ್ರೆ ಹನ್ನೆರಡು ಮೀನು ಅಂದ್ರೆ ಟೋಟ್ಲು ಆಹಾರ ಕೊ ಎಷ್ಟು ಕರೆಕ್ಟ್ ನಾಲ್ಕು ಮೀನು ಹನ್ನೆರಡು ಎಷ್ಟಾಯ್ತು ಸರ್ ಹದಿನಾರು ಹದಿನಾರು ವೆರಿ ಗುಡ್ ಹದಿನಾರು ಏನ್ರಿ ಅಂಶಗಳು ಭೋಜನ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಸರಿ ಯಾರು ಕೊಟ್ರು ಎಷ್ಟು ಜನ ಕೊಟ್ರು ನಾಲ್ಕು ಸಾವಿರ ಪ್ಲಸ್ ಐದ್ ಸಾವಿರ ಟೋಟಲ್ ಎಷ್ಟಾಯ್ತು ವೆರಿ ಗುಡ್ ಇಷ್ಟ ಒಂಬತ್ ಸಾವಿರ ಇವಾಗ ಒಂಬತ್ ಸಾವಿರ ಜನಕ್ಕೆ ಹದಿನಾರು ಅಂಶ ಭೋಜನ ಕೊಟ್ರು ಅಂದ್ರೆ ಏನರ್ಥ ಹದಿನಾರು ಇಂಟು ಒಂಬತ್ ಸಾವಿರ ಮಾಡಿದ್ರೆ ಎಷ್ಟಾಯ್ತು ಹದಿನಾರು ಒಂಬತ್ ಹೇಳಿ ಎಷ್ಟಾಯ್ತು ನಾಲ್ಕು ಪರಲಪ್ಪ ಟೀಚರ್ ಹಂಗಾರೆ ಮೇಡಮ್ ಹ ಸರಿ ಅಲ್ವ ನೂರ ನಲ್ವತ್ನಾಲ್ಕು ಅಲ್ದರ ನೂರ ನಲ್ವತ್ನಾಲ್ಕ ಆಯ್ತು ನೋಡ್ರಿ ಇಂತೀನಿ ನೂರ ನಲ್ವತ್ನಾಲ್ಕು ಸಾವಿರ ಅಂದ್ರೆ ಎಷ್ಟಾಯ್ತು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಸಭೆಯ ಸಂಖ್ಯೆ ಎಷ್ಟಿದೆ ಚಿಕ್ಕ ಇಂಡೋ ಯಾರು ಅದ ಎಷ್ಟೋ ಅವ್ರ ಸಂಖ್ಯೆ ನೋಡ್ರಾ ಒಂದು ಲಕ್ಷ ನೋಡ್ರ ಆಹಾರ ಯಾರಿಗಪ್ಪ ಕೊಟ್ಟಿದ್ ಯೇಸು ಕಸ್ಸು ಅಂತಂದ್ರೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನಕ್ಕೆ ಆಹಾರ ಕೊಟ್ಟರು ನೋಡ್ರ ಯೋಚ್ನೆ ಮಾಡಿ ಈ ಎಣಿಕೆಯಲ್ಲಿ ಎಲ್ಲರೂ ಒಂದು ಚಿಕ್ಕ ಎಣಿಕೆ ಮಿಸ್ ಆಗಿದ್ರೆ ಯೇಸು ಕಿಸು ನಾಲ್ಕು ರೊಟ್ಟಿ ಆ ಮೂರ್ ಮೀನು ಇಲ್ಲ ಅಂದ್ರೆ ಏನ್ರಿ ಒಂಬತ್ತು ಹತ್ತು ಹ ರೊಟ್ಟಿಗಳ ಹಾಕ್ಬಿಟ್ಟಿದ್ರೆ ಮೀನು ಇಲ್ದೇನೆ ಇದ್ದಿದ್ರೆ ಈ ಎಣಿಕೆ ಬಂದಿರೋದಾ ಖಂಡಿತವಾಗಿಲ್ಲರಿ ರೀ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಬಿಡ್ತಾವ್ರಿ ಮೀನು ಆಮೇಲೆ ಹಾ ರೊಟ್ಟಿ ಕರೆಕ್ಟಾಗಿ ಏನು ಏನು ಅಂತೀನಿ ಅಲ್ರ ಆಮೇಲೆ ಜನಗಳು ಅಷ್ಟೇ ಐದು ಸಾವಿರ ಜನ ಒಬ್ರು ಕಮ್ಮಿ ಆಗಿದ್ರೆ ಒಬ್ರು ಜಾಸ್ತಿ ಆಗಿದ್ರೆ ಹಾ ಎಕ್ಸಾಕ್ಟ್ ಆಗಿ ಕೊಟ್ಟಾರೀ ಅದರ ಇದರಲ್ಲಿ ನಮ್ಗೆ ಏನ್ ರಿಪಾಟ ಹ್ಞೂ ಅಂದ್ರೆ ಈ ಆಹಾರನ ಗಟ್ಟಿಯಾದ ಆಹಾರ ಇಟ್ಟಿದ್ರೆ ಯಾರಿಗಪ್ಪ ಅಂದ್ರೆ ಚಿಕ್ಕ ಹಿಂಡಿಗಿರಿ ಅಲ್ದರಾ ಸರಿ ಯಾರು ತಿಂದಿದೋ ಎಲ್ಲರೂ ತಿಂದ್ರ ಗಂಡಸರು ಮಾತ್ರನಾ ಎಲ್ಲರೂ ತಿಂದವ್ರ ಕರೆಕ್ಟ್ ಅದ್ ಎಣಿಕೆ ಕೊಟ್ಟಿದ್ ಯಾರ ಬಗ್ಗೆ ಗಂಡಸ ಬಗ್ಗೆ ಕೊಟ್ಟವ್ರ ಇಲ್ಲ ಎಲ್ಲಾರ ಬಗ್ಗೆ ಕೊಟ್ಟವ್ರ ನಾಲ್ಕ್ ಸಾವಿರ ಐದ್ ಸಾವಿರ ಜನ ಯಾರು ಗಂಡಸರನ್ನ ಇಲ್ಲ ಎಲ್ಲ ಗಂಡಸರು ಏನ್ ಇದು ಗಂಡಸರು ಹಾ ಬದ್ರ ಏನ್ ಬದ್ರ ಮಾತಾದ್ರೆ ಗಂಡಸ್ರ ಬಗ್ಗೆ ನಾವೆಲ್ಲ ಹೆಣ್ಮಕ್ಳಲ್ವಾ ನಮ್ಗೆ ಏನಿಲ್ವಾ ಅಂದ್ರೆ ಗಂಡಸ್ರ ಯಾರು ಸತ್ಯವಿದ್ದಲ್ಲಿ ಯಾರು ಗೊತ್ತಾ ಏನ್ರಿ ಬಲಶಾಲಿಗಳು ಹೆಂಗಸ್ರ ಕಂಪೇರ್ ಮಾಡಿದ್ರೆ ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಏನ್ರಿ ಗಂಡಸರು ಬಲಶಾಲಿಗಳು ಮೆಚೂರಿಟಿ ಅದರ ಧೈರ್ಯ ಬಲಶಕ್ತಿ ಜಾಸ್ತಿ ನಾವೆಲ್ಲ ಹಿಂಗಿದೀರಿ ಕೂಸ್ಕೊಳ್ತಾರ ಇದೀರಿ ನಾವು ಕೂಸ್ಕೊಳ್ಳಿದ್ರೆ ಇದ್ರೆ ಏನ್ ಮಾಡ್ಬೇಕು ನಾವು ಕ್ರಿಸ್ತನ ಸ್ವಾರೂಪಿಗವರೆಗೂ ಒಳ್ಳೆ ಬಲಶಾಲಿಯಾಗಿ ಬೆಳಿಬೇಕು ಗಂಡಸರಾಗಿ ಬೆಳಿಬೇಕು ನೋಡಿ ವಾಕ್ಯದ ಓದನ ಇಲ್ಲಿ ಎಪೆಸಿಗೆ ಭದ್ರ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರು ನಾಲ್ಕು ಹನ್ನೆರಡು ಮತ್ತೆ ಹದಿಮೂರು ಹೋದ್ರಿ ಎಪೇಸ ನಾಲ್ಕು ಹನ್ನೆರಡನೇ ಅಧ್ಯಾಯ ಸಾರಿ ನಾಲ್ಕನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ವಾಕ್ಯ ಅಷ್ಟೇ ಕೆಲವರನ್ನು ಓದಿ ಓದಿ ಇಷ್ಟ ಕರೆಕ್ಟ್ ಓದಿ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸವಾರ್ಥಿಕರನ್ನಾಗಿಯೂ ಕೆಲವರನ್ನು ಸಭಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ನಾವೆಲ್ಲರೂ ನಂಬಿಕೆಯಿಂದಲೂ ದೇ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನ ಜನರನ್ನು ಯೋಗ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ನೋಡ್ರ ಏನ್ರಿ ಅಲ್ಲಿ ಹ ಏನ್ರಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣ ಮುಟ್ಟುವ ತನಕ ಕ್ರಿಸ್ತನ್ ಮೆಚುರಿಟಿ ಗೊತ್ತಾ ಆ ಮೆಚುರಿಟಿ ಮುಟ್ಟುವ ತನಕ ಬೆಳದಿಕ್ಕೆ ದೇವ್ ನಮ್ಗೆ ಏನ್ ಮಾಡ್ರಂತೆ ಇವೆಲ್ಲ ಸಹಾಯಗಳನ್ನ ವಾಕ್ಯದ ಮುಖಾಂತರ ಕೊಟ್ಟ ಅದೇ ರೀ ಆಹಾರ ಕ್ರಿಶ್ಚಿಯನ್ ಕ್ರಿಸ್ತನ ಸ್ವರೂಪಕ್ಕೆ ಬೆಳೆಯೋದಿಕ್ಕೆ ನಮ್ಗೆ ಭೋಜನಗಳನ್ನ ಕೊಟ್ಟಿರೋದು ಚಿಕ್ಕ ಹಿಂಡಿಗೆನೆ ಯೂಸ್ ಆಗೋದು ಕ್ರಿಸ್ತನ ಸ್ವರೂಪ ಹೆಣ್ಮಕ್ಳ ತುಂಬಾ ವೀಕ್ ಆಗಿರೋದಾ ಇಲ್ಲ ಚಿಕ್ಕ ಮಕ್ಳು ತರ ಇರೋದಾ ಕಲೆ ನೋಡ್ಬೇಕ್ರೆ ಮಕ್ಕಳಾಗಿದ್ರೆ ಮಕ್ಳಾಗಿ ಇದ್ ಬಿಡ್ತೀನಪ್ಪ ಇಲ್ಲ ಬಿಳಿಬೇಕು ಮೆಚುಟಿ ಬಿಳಿಬೇಕು ಗಟ್ಟಿ ಗಂಡು ಸುತ್ತ ಆಗ್ಬೇಕು ಯಾಕಪ್ಪ ಸೇತ ನಿರ್ಬೇಕಂತ ನಾವು ನೋಡೋಣ ಒಂದನೇ ಅವನ ಎರಡನೇ ಅಧ್ಯಯ ಹದ್ಮೂರು ಮತ್ತು ಹದ್ನಾಲ್ಕು ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ ಯೌನಸ್ಥರೇ ನೀವು ಕೆಡಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ ಮಕ್ಕಳಿರ ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ ತಂದೆಗಳೇ ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ಯವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ ಏನು ತಂದೆಗಳೇ ಗಂಡುಸ್ರಿ ಇವರಲ್ಲ ಅದರ ಹಾಂ ಮಕ್ಳು ಅಂತ ಹೇಳ್ತಾರ ಇದ್ರಿ ನಮಗೆ ಎಷ್ಟು ಹೇಳಬೇಕು ಯೌನಸ್ತ್ರೀ ಗಂಡುಸ್ರಾಗಬೇಕು ತಂದೆಗಳು ಮೆಚೂರ್ಡ್ ಅಲ್ಲರ ಕರ್ತನಲ್ಲಿ ನಿಜವಾದ ದೇವರಹಾರ ಚಿಕ್ಕ ಹಿಂಡು ಮಕ್ಳಿಗೆ ರೀ ಪ್ರಯೋಜನ ಆಗೋದು ಸಿಗ್ದವ್ರ್ ಹೆಣ್ಮಕ್ಳು ಮತ್ತೆ ಪುಟಾಣಿ ಮಕ್ಕಳು ಅಂತ ಏನಪ್ಪ ಬಲಹೀನರು ನಾವು ನೋಡ್ತಿರಲ್ಲ ಹಾಂ ಸಭೆ ವಿಚಾರದಲ್ಲಿ ದೊಡ್ಡ ಸಮೂಹ ದೇವತೆ ಒಡಂಬಡಿಕೆ ಮಾಡ್ಕೊತಾರೆ ದೇವ್ರೆ ಈಗೋ ನಿನ್ ಚಿತ್ರ ನಿರ್ವಹಿಸ್ ಬರ್ತೀನಿ ಅನ್ಬಿಟ್ಟು ಆದ್ರೆ ಆತರ ಚಿತ್ರ ನಿರ್ವಹಿಸದಲ್ಲಿ ಹಿಂಬೆ ಬಿದ್ದ್ಬಿಡ್ತಾರೆ ಇದ್ಯಾರಪ್ಪ ಬಿಳಿ ನಿನ್ಮಳಗಿನ ಅಂತ ತಟ್ಕೊಂಡು ಸಿಂಹಾಸನ ಮುಂದೆ ನಿಂತಿರೋರು ಅಂತಂದ್ರೆ ದೊಡ್ಡ ಸಮೂಹ ಸಿಂಹಾಸನ ಮೇಲೆ ಕೂತಿರೋ ಸಭೆ ಇವ್ರು ಸಿಂಹಾಸನ ಮೇಲೆ ಕೂತ್ಕೊಂತ ಅವಕಾಶ ಕಳ್ಕೊಂಡ್ಬಿಟ್ರು ಆ ಅಂತ ಸೌಭಾಗ್ಯನ ಕಳ್ಕೊಂಡ್ಬಿಟ್ರು ಅದ್ಕೊಂಡ್ಬೇಕ್ ಸಿಂಹಾಸನ ಮುಂದೆ ಏನಾಗಿದ್ದಾರೆ ಅಂತ ಅಲ್ಲಿ ಅಲ್ಲಿ ಸೋತೋಗಿ ನಿಂತಿದಾರಂತೆ ಕರ್ತವ್ಯ ಪ್ರೀತಿ ಅಂತ ಸೋರ ಸೋರಗಳೇ ಅಲ್ವರಾ ಅದಕ್ಕೆ ದೊಡ್ಡ ಸಮೂಹ ಅಲ್ವರ ಏನ್ರಿ ಸಿಂಹಾಸನ ಮುಂದೆ ಏನ್ ಮಾಡೋದು ಇವ್ರು ಇವರು ನಿಂತವ್ರಂತೆ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌಧಗಳೇ ಇವ್ರಿಗೆ ಆಹಾರ ಪ್ರಯೋಜನ ಆಗಲ್ಲ ಅದಕ್ಕೆ ಹೆಣ್ಮಕ್ಳು ಮತ್ತೆ ಮಕ್ಳುಗಳ ಎಣಿಕೆ ಏನು ಮಾಡಿಲ್ಲ ಅಲ್ಲಿ ತೊಗೊಂಡಿಲ್ಲ ಅಂದ್ರೆ ಆತ್ಮಿಕವಾಗಿ ಬಲಹೀನವಾಗಿರೋದು ಇವ್ರು ಸರಿ ಆಮೇಲೆ ಬುಟ್ಟಿ ಎಷ್ಟು ಉಳಿತು ಯಾರು ಗಪ್ತ ಬುಟ್ಟಿ ಎಷ್ಟು ಉಳಿತು ಮೊದಲನೇ ಸತಿಗೆ ಎರಡನೇ ಸತಿಗೆ ಬುಟ್ಟಿ ಎಷ್ಟು ಉಳಿತು ಹನ್ನೆರಡು ವೆರಿ ಗುಡ್ ಮೊದಲನೇ ಸತಿಗೆ ಹನ್ನೆರಡು ಬುಟ್ಟಿ ಕೊನೆ ಸತಿಗೆ ಏಳು ಬುಟ್ಟಿ ಹನ್ನೆರಡು ಮತ್ತೆ ಏಳು ಎಸ್ ಶಿಶ್ಯನೇಶ್ ಜನ ಇದ್ರು ಬುಟ್ಟಿಗಳು ಹನ್ನೆರಡು ಆ ಬುಟ್ಟಿಯಿಂದಾನೇ ಆರ ಕೊಟ್ಟಿದ್ದು ಮೊದಲನೇ ಬರುವಿಕೆಯಲ್ಲಿ ಕರೆಕ್ಟಾ ಆಮೇಲೆ ಎರಡನೇ ಬರುವಿಕೆಯಲ್ಲಿ ಹಾ ಏಳು ಸಭೆಗಳಿದೆ ಪ್ರಕಟಣೆಯಲ್ಲಿ ಕರೆಕ್ಟಾ ಏಳು ಸಭೆಗಳಿಗೆ ಏಳು ದೂತ್ರು ಇದರ ಹಾ ಆಯ್ತಲ್ಲ ಪ್ರಕಟಣೆ ಪುಸ್ತಕ ಏಳು ಸಭೆಗಳಿಗೆ ಏಳು ದೂತ್ರುಗಳು ಅದರ ಓದಿಂತೀನಿ ಎಲ್ಲಿ ಪ್ರಕಟಣೆ ಒಂದನೇ ಅಧ್ಯಾಯ ಪ್ರಕಟಣೆ ಒಂದನೇ ಅಧ್ಯಾಯ ಕೊನೆಯ ವಾಕ್ಯ ಇಪ್ಪತ್ತು ಪ್ರಕಟಣೆ ಒಂದು ಇಪ್ಪತ್ತು ಓದಿಬೋದ ಹಾ ನನ್ನ ಬಲಗೈಯಲ್ಲಿ ನೀನು ಕಂಡ ಏಳು ನಕ್ಷತ್ರಗಳ ಮತ್ತು ಏಳು ಚಿನ್ನದ ದೀಪಸ್ತಂಭಗಳ ಗುಡಾರ್ಥವನ್ನು ವಿವರಿಸುತ್ತೇನೆ ಆ ಏಳು ನಕ್ಷತ್ರಗಳು ಅಂದರೆ ಆ ಏಳು ಸಭೆಗಳ ದೂತರು ಆ ಏಳು ದೀಪಸ್ತಂಭಗಳು ಅಂದರೆ ಆ ಏಳು ಸಭೆಗಳು ನೋಡ್ರ ಏಳು ಸಭೆಗಳು ಏಳು ಸಭೆಗಳು ಏಳು ದೂತರುಗಳಿದ್ದಾರೆ ಅಂದ್ರೆ ಒಂದೊಂದು ಸಭೆಯ ಕಾಲದಲ್ಲಿ ಒಬ್ಬ ದೂತನ ಒಬ್ಬ ವ್ಯಕ್ತಿನ ದೇವರೇ ಮಾಡಿದ್ರೆ ಯೂಸ್ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಮುಖಾಂತರ ದೇವ್ರ ವಾಕ್ಯನ ಕೊಡೋದಕ್ಕೆ ಅಂದ್ರೆ ನಾವು ದೂತ ನಿತ್ಯಕ್ಷಣೆ ಮಾಡ್ಬಿಡ್ತೀರಿ ಅಯ್ಯೋ ಪರ್ಲೋಗ್ ತಿನ್ನು ಬಂದಿರೋ ದೂತ ಅಂತ ಇಲ್ಲ ರೀ ಬೈಬಲ್ನಲ್ಲಿ ದೂತ ಅಂತ ಹೇಳ್ಬೇಕ್ರಿ ಯಾರು ಗೊತ್ತಾ ದೇವ್ರ ವಾಕ್ಯನ ಯಾರೆಲ್ಲ ಸಾರ್ತಾರೋ ಅಲ್ಲಿ ಏನಾಗಿದ್ರಂತೆ ಅವ್ರು ದೇವ್ರ ದೂತ್ರ ರೀ ಎಲ್ಲಿ ಕೊಟ್ಟಿದಾರೆ ಮಲಾಕಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಮಲಾಕಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಸೇನಾಧೀಶ್ವರ ಯಹೋನಿ ಇಂತೆನ್ನುತ್ತಾನೆ ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪ ಮಲಕಿ ಸೆಕೆಂಡ್ ಚಾಪ್ಟರ್ ಸೆವೆಂತ್ ವರ್ಷ ನೋಡಿ ಸೆವೆಂತ್ ಬ್ರದರ್ ನಾ ಎರಡನೇ ವಚನ ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮ ಅವನು ಸೇನಾದೀಶ್ವರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಕೊಳ್ಳತಕ್ಕದ್ದು ಕೇಳಕೊಳ್ಳತಕ್ಕದ್ದು ನೋಡ್ರ ಸೇನಾದೀಶ್ವರನ ಯಹೋವನ ದೂತ ಅಂತೇರಿ ಯಾರು ಮಹಾಯಾಜಕಂತರಿ ಯಾಜಕ ಯಾಕಂದ್ರೆ ಯಾಜಕನ ಬಾಯಿನಲ್ಲಿ ಏನಪ್ಪ ಇರ್ಬೇಕು ಅಂದ್ರೆ ಧರ್ಮಶಾಸ್ತ್ರ ಇರ್ಬೇಕಂತ ದೇವ್ರ ವಾಕ್ಯ ಅಂತ ಅದು ಏನ್ರಿ ಧರ್ಮ ಅಂತರಿ ಅವನು ಯಹೋವನ ದೂತ ಅಂತ ದೂತನ ಅವರ ಮನುಷ್ಯ ತಾನೇ ಅವನು ಯಾರು ಕೂಡ ದೇವ ದೂತನ್ ಕಂಪೇರ್ ಮಾಡ್ತಾರೆ ಯಾಕಂದ್ರೆ ಇವರು ದೇವರ ವಾಕ್ಯ ಏನ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಈ ತರ ಪ್ರಕಟಣೆ ಪುಸ್ತಕದಲ್ಲಿ ಏಳು ಸಭೆಗಳಿಗೆ ಏಳು ದೂತ ಐತೆ ಪರಲೋಕ ದೂತರು ಬಂದ್ರ ಇಲ್ಲ ಭೂಲೋಕದಲ್ಲಿ ಆ ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ದೇವರೇ ಮಾಡಿದ್ರು ದೂತನ್ ತರ ಯೂಸ್ ಮಾಡಿದ್ರು ಎಕ್ಸಾಂಪಲ್ ನೋಡ್ಬೇಕ್ರ ಅಪೋಸ್ಟ್ಲು ಪೌಲ್ ಆದಿಯಲ್ಲಿ ಭೂಲೋಕ್ ಎಲ್ಲಾ ಕಡೆ ಸಭೆ ಸ್ಥಾಪನೆ ಮಾಡ್ಕೊಂಡು ದೇವ್ರು ಯಾರು ಉಪಯೋಗಿಸಿಕೊಂಡ್ರು ಅಪೋಸ್ಟ್ಲು ಪೌಲ್ ನ ತರ ಯೂಸ್ ಮಾಡಿಲ್ವಾ ಲೋಕದಲ್ಲಿ ಎಲ್ಲಾ ಕಡೆ ಅನ್ಯ ಜೇಶದಲ್ಲೆಲ್ಲ ಸಭೆ ಸ್ಥಾಪನೆ ಮಾಡಿಲ್ವಾ ಅಂಗಾರೆ ಅವ್ರು ದೇವದೂತರಲ್ವಾ ದೇವ್ರ ವಾಕ್ಯನ ಸಾರ್ದವ್ರಲ್ವ ಅದೇ ರೀ ಅದಕ್ಕೆ ಪ್ರಕಟಗಳು ಏಳು ದೂತರುಗಳು ಅಂತ ಹೇಳೋದು ಅಂದರೆ ಒಟ್ಟಾರೆ ಹನ್ನೆರಡು ಅಪೋಸಸ್ಸು ಏಳು ಎಂತಾರೆ ದೂತರುಗಳು ಇವರೇ ರೀ ಆ ಬುಟ್ಟಿಗಳ ಮುಖಾಂತರ ಆಹಾರ ಏನು ಮಾಡಿದ್ದೋ ಸಭೆ ಮಕ್ಕಳಿಗೆ ದೇವ್ರು ಕೊಟ್ಟಿದ್ದು ಅಂದ ಕರ್ತನಿ ಪ್ರೀತಿ ಅಂತ ಸರ್ಗಳೇ ನೋಡ್ರ ಬೈಬಲಲ್ಲಿ ಎಷ್ಟೆಷ್ಟೆಲ್ಲ ರಹಸ್ಯ ಇದೆ ಅಂತೀರಿ ಎರಡು ಸತಿ ಹೆಸುಗುಸು ಭೋಜನ ಕೊಟ್ಟಿರೋಂಥ ಏನು ಪಠ ಇದೆ ಏನೋ ಸುಮ್ಮನೆ ಓದ್ರಿ ಏನು ಇಲ್ಲ ನಮಗೆ ಆದರೆ ನೋಡಿ ಏನು ಮಾಡೋದು ಅದರಲ್ಲಿ ಎಂಥ ಆತ್ಮಿಕವಂತ ಆಹಾರನ ೇವಿಟ್ಟಾರೆ ಅಲ್ಲಾರ ಈ ತರ ಕರ್ತನಲ್ಲಿ ಪ್ರೀತಿಯಾದ ಸೊಗಳೇ ಬೈಬಲ್ ಎಷ್ಟೋ ರಹಸ್ಯಗಳನ್ನ ದೇವರೇ ಏನ್ ಮಾಡೋದು ನಮ್ಗೆ ನಮಗೆ ನಾವು ಏನು ಹೆಮ್ಮಕಂದ್ರೆ ಅದನ್ನ ಎಚ್ಚರಿಕೆಯಿಂದ ನಾವು ನಾವ್ ಹೆಮ್ಮಕೋ ವಾಕ್ಯಗಳನ್ನ ಓದೋರಾಗಿರ್ಬೇಕು ಅಲ್ರ ಸೊ ದೇವ್ರಿ ವಾಕ್ಯಗಳನ್ನ ಆಶೀರ್ಲಿ ಯಾರಿಗೇನೋ ಪ್ರಶ್ನೆ ಇತ್ತು ಅಂದ್ರೆ ಕೇಳಿ ಅದು ಒಂದ್ ಲಕ್ಷ ನಲ್ವತ್ನಾಲ್ಕು ಸಾವಿರ ಹೇಳಿದ್ರಲ್ಲ ಹ್ಮ್ ಅದು ಪರಲೋಕದಲ್ಲಿ ಆ ಜನಾಂಗ ಇದೆ ಅಲ್ಲ ಬ್ರದರ್ ಅದ್ರ ಕುರಿತು ಹೇಳ್ತಾ ಇದ್ದ ಆ ಪರಲೋಕದ ರಕ್ಷಣೆಗೆ ಹೋಗಂತ ಜನಗಳು ಅಂದ್ರೆ ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಅಂದ್ರೆ ನಾವು ಸಭೆ ಅಂತ ಪಾಠ ನೋಡಿದೀರಲ್ವಾ ಆ ಸಭೆ ಅಂತಂದ್ರೆ ಯಾರು ಅಂದ್ರೆ ಯಾರು ಯೇಸು ಕೃಷ್ಣ ಹೆಜ್ಜೆ ಜಾಡಿಯಲ್ಲಿ ಮರಣದವರೆಗೂ ಕ್ರಿಸ್ತನ ಸ್ವಾರೀಪನ ಸ್ವಾರೂಪ ಅವ್ರೇನ್ರಿ ನಿಜವಾದ ಸಭೆ ಕರೆಕ್ಟ್ ಅಲ್ವಾ ಆ ಸಭೆಯ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಓಕೆನಾ ಸೊ ದೇವರಿಗೆ ಮರಣದವರೆಗೂ ನಂಬಿಕೆಸ್ತ್ರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದ್ ಲಕ್ಷ ಫಾರ್ಟಿ ಫೋರ್ ತೌಸಂಡ್ ಓಕೆ ತ್ಯಾಂಕ್ ಯು ಓಕೆ ಬರೀ ಏನಾದ್ರು ಡೌಟ್ಸ್ ಯಾರಿಗಾದ್ರೂ ಪವಿತ್ರಾ ಅಷ್ಟರ್ ಶ್ವೇತಾ ಅಷ್ಟಾರ್ ನಿರ್ಮಲಾ ಅಷ್ಟಾರ್ ಸುರೇಶ್ವರ ವಿನೋಲಿ ಅಸ್ಟರ್ ಎಡಿ ಎಡಿ ಪ್ರಶನ್ಸ್ ಇದೆಯಾ ಅದ್ರ ಏನಂದ್ರೆ ಈಗ ನೀವ್ ಹೇಳಿದ್ರಿ ಗಂಡಸರಿಗೆ ನಾಲ್ಕು ಸಾವಿರ ಜನರಿಗೆ ಐದು ಸಾವಿರ ಜನ್ರಿಗೆ ಅಂತ ಹೇಳಿದ್ರಿ ಓಕೆ ಊಟ ದೇವ್ರು ಬಡಿಸಿರೋದು ಬಟ್ ಈ ದಿನದಲ್ಲಿ ನೋಡ್ಬೇಕಾದ್ರೆ ಸಭೆಗಳಲ್ಲಿ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಇರ್ತಾರಲ್ವಾ ಅಯ್ಯೋ ಹಂಗಲ್ಲ ತಗೊಂಬಿ ನಿಮಿಷ ಇವಾಗ ಓಕೆ ತೊಂದರೆ ಇಲ್ಲ ಅಷ್ಟೇ ಹೇಳ್ತೀನಿ ಅಲ್ಲಿ ಏಸು ಕಸಿ ಹೇಳ್ಬೇಕಾರೆ ಗಂಡಸರು ಅಂತ ಅಂತ ಹೇಳಿರೋದ್ನ ಇಲ್ಲಿ ಹೋಲಿಕೆ ಆತ್ಮಿಕ ಅರ್ಥದಲ್ಲಿ ಗಂಡಸರು ಅಂತ ಹೇಳ್ಬೇಕಾರೆ ಸ್ವಲ್ಪ ಬಲಶಾಲಿ ಆಗಿರೋ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ವೀಕ್ ಆ ಆತ್ಮಿಕ ಅರ್ಥದಲ್ಲಿ ತೊಗೊಂಡ್ರೆ ಯಾರಪ್ಪಾ ಗಂಡಸರು ದೇವ್ರ್ಲ ಆಗ್ತಿ ಅಂದ್ರೆ ಯಾರ ಆತ್ಮಿಕ ರೀತಿಯಲ್ಲಿ ಸತ್ಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಅವ್ರು ಹೆಣ್ಮಕ್ಳೇ ಇರ್ಬೋದು ಇವ್ರು ನೋಡಿ ಎಕ್ಸಾಂಪಲ್ ತೋಳ್ರೆ ಇಲ್ಲಿ ಬಂದಿರೋಲ್ಲ ಹೆಣ್ಮಕ್ಳು ಅಂತೀನಿ ಎಕ್ಸರ್ಟ್ ಇಬ್ರು ಸೋದರಗಳು ಬಿಟ್ರೆ ಕರೆಕ್ಟಾ ಅಂದ್ರೆ ಆತ್ಮೀಕವಾಗಿ ಸ್ಟ್ರಾಂಗ್ ಯಾರೇ ಇರ್ಬೋದು ಗಂಡಸ್ರೇ ಇರ್ಬೋದು ಹೆಂಗಸ್ರೆ ಇರ್ಬೋದು ಅವರೆಲ್ಲಾ ದೃಷ್ಟಿಯಲ್ಲಿ ಏನ್ರಿ ಬಲಶಾಲಿಗಳು ಅದನ್ನೇ ಹೆಸು ನೋಡ್ಸೋದಿಕ್ಕೆ ಏನ್ ಮಾಡಿದೆ ಅಲ್ಲಿ ನಮ್ಗೆ ಹೇಳಿರೋದು ಓಕೆನಾ ಸರಿ ಇವಾಗ ಈ ಕಾಲದಲ್ಲಿ ಸಭೆಯಲ್ಲಿ ಗಂಡಸ್ರೆ ಆಗ್ಬತ್ತಲ್ಲ ನೀವು ಹೆಣ್ಮಕ್ಳು ಕೇಳ್ಬೇಕು ಕರ್ಕೊಂಡ್ ಬರ್ಬೇಕಾನೆ ಸಭೆಗೆ ಇವ್ರೊಬ್ರೇ ಓಡ್ಬಿಟ್ರೆ ಇವಾಗ ಸತ್ಯ ಕೇಳ್ತಾ ಇದ್ರ ಪಕ್ಕದಲ್ಲಿ ಗಂಡುಸ್ರ ಕುತ್ ತಾನೆ ಅವ್ರು ಕೂಡ ಕೇಳ್ತಾ ಇರ್ತಾನೆ ಅವಾಗ